ನಾವು ಯೋಗಾಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡತಕ್ಕಂತಹ ಒಂದು ಅಭ್ಯಾಸವನ್ನು ಸಹ ಇಟ್ಕೊಂಡಿದ್ದೆ ಮೂಲತಃ ನನಗೆ ಕನ್ನಡ ಭಾಷೆಯನ್ನು ಓದ್ತಕ್ಕಂಥದ್ದು ಅದರಲ್ಲಿ ಬರೀತಕ್ಕಂಥದ್ದು ಅದರನ್ನು ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಅದರಲ್ಲಿ ಒಳ್ಳೆಯ ಅಂಶಗಳನ್ನು ನಮ್ಮ ಯೋಗಕ್ಕೆ ಅಳವಡಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಕನ್ನಡಪ್ರಭ ಅನ್ನತಕ್ಕಂಥ ಒಂದು ಪತ್ರಿಕೆಯಲ್ಲಿ ಖಾದ್ರಿ ಶಾಮಣ್ಣ ಅವರು ಬರೆದಿರ್ತಕ್ಕಂಥ ಸಂಪಾದಕೀಯವನ್ನು ಓದ್ತಾ ಬಂದೆ ಹಾಗೆ ತರಂಗದಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಬರೆದಿರ್ತಕ್ಕಂಥ ಒಂದು ಪತ್ರವನ್ನು ಲೇಖನಗಳನ್ನು ಓದ್ತಾ ಬಂದೆ ಅದು ಸಹ ಸಂಪಾದಕೀಯವೇ ಆಗಿತ್ತು ಕೃಷ್ಣಾವಟ್ಟಮ್ ಕೃಷ್ಣಾವಟ್ಟಂ ಅವರು ಸಹ ಜನಪ್ರಿಯವಾಗಿರ್ತಕ್ಕಂಥ ಮೈಸೂರಿನ ಅತ್ಯಂತ ಹಿರಿಯ ಸಂಪಾದಕರು ಇವರು ಬರೆದಿರ್ತಕ್ಕಂಥ ಲೇಖನಗಳನ್ನು ಓದ್ತಾ ಬಂದೆ ಹೆಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಎಚ್ ಎಸ್ ಕೆ ಅಂತ ಕರಿತೀವಿ ಸರಸ್ವತಿ ಪುರಾಲಿದ್ರು ಅವರು ವಾರದ ವ್ಯಕ್ತಿ ಅಂತ ಸುಧಾ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಇದ್ದರು ಓದುವ ಹವ್ಯಾಸ ನನಗೆ ಕಳೆದ ಐವತ್ತು ವರ್ಷಗಳಿಂದ ಇರ್ತಕ್ಕಂಥ ಒಂದು ಹವ್ಯಾಸ ಈ ಹವ್ಯಾಸವನ್ನು ಮೂಡಿಸುವ ನಿಟ್ಟಿನಲ್ಲಿ ಯೋಗದ ಬಗ್ಗೆ ಅಧ್ಯಯನವನ್ನೇ ಮಾಡಬೇಕೆಂಬ ಸದುದ್ದೇಶವನ್ನು ಇಟ್ಟುಕೊಂಡು ಮೈಸೂರಿನ ಯೋಗ ಪರಂಪರೆ ತಿರುಮಲೆ ಕೃಷ್ಣಮಾಚಾರ್ಯ ಡಾಕ್ಟರ್ ವಿ ಕೆ ಎ ಸಹಿಂಗಾರ್ ಪಟ್ಟಾಭಿ ಜೋಯಿಸ್ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಅಷ್ಟೇ ಏಕೆ ಇಡೀ ಕನ್ನಡಿಗರ ಕಣ್ಮಣಿ ಕನ್ನಡ ನಾಡಿಗಾಗಿ ದುಡ್ದಿರ್ತಕ್ಕಂತಹ ಕನ್ನಡದ ನಾಡು ನುಡಿ ಜಲ ಇದಕ್ಕಾಗಿ ತನ್ನ ಜೀವವನ್ನೇ ಸಮರ್ಪಿಸಿಕೊಂಡಿರ್ತಕ್ಕಂಥ ಅತ್ಯಂತ ಅದ್ಭುತ ಕಲಾವಿದ ಸಮಾಜದ ಅನೇಕ ಜನರ ಜೀವನವನ್ನು ಮಾರ್ಪಡಿಸುವ ಸಾಮಾಜಿಕ ಚಲನಚಿತ್ರಗಳನ್ನು ಕನ್ನಡ ನಾಡಿಗೆ ಹಾಗೂ ಜಗತ್ತಿಗೆ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾನು ಆದರ್ಶ ವ್ಯಕ್ತಿಯಾಗಿಟ್ಕೊಂಡು ಯೋಗದ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದೆ ಹೀಗೆ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ ಈ ಯೋಗದ ಮೂಲ ಗುರುಗಳು ತಿರುಮಲೆ ಕೃಷ್ಣಮಾಚಾರ್ಯ ಡಾಕ್ಟರ್ ಬಿ ಕೆ ಎಸ್ ಸಿಂಗ್ ಅವರು ಪಟ್ಟಾವೀಜ್ ವಯಸ್ಸು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳು ಹೀಗೆ ಹಲವಾರು ಮಂದಿಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರಿಗೆ ಮನೆ ಮನವನ್ನು ತಲುಪಿಸಿರ್ತಕ್ಕಂಥ ಅದ್ಭುತ ನಟ ಯಾರು ನಮ್ಮ ವರನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾಮನಬೆಲ್ಲೋ ಚಲನಚಿತ್ರದಲ್ಲಿ ಅವರು ಯೋಗಾಭ್ಯಾಸವನ್ನು ಮಾಡ್ತಾರೆ ಆ ಯೋಗಾಭ್ಯಾಸದಲ್ಲಿ ಅವರು ಓಂಕಾರಾಸನ ಟಿಟ್ಟಿಪಾಸನ ಪದ್ಮಮಯೂರಾಸನ ಸೂರ್ಯ ನಮಸ್ಕಾರ ಹನುಮಾನಾಸನ ನೌಲಿ ಕ್ರಿಯೆ ಹೀಗೆ ಕ್ರಿಯೆ ಹೀಗೆ ಹಲವಾರು ಯೋಗದ ಭಂಗಿಗಳು ಕನ್ನಡಿಗರ ಮನಸ್ಸನ್ನು ಮುಟ್ತು ಆ ಕನ್ನಡಿಗರ ಮನಸ್ಸನ್ನು ಮುಟ್ಟಿರ್ತಕ್ಕಂಥ ಕಾಮನ ಬಿಲ್ಲು ಅನ್ನತಕ್ಕಂಥ ಒಂದು ಚಲನಚಿತ್ರವನ್ನು ನೋಡಿದ್ದರಿಂದ ನಾನೊಬ್ಬ ರಾಜ್ಕುಮಾರ್ ಅವರ ಪಕ್ತ ಅನುಯಾಯಿ ಅಭಿಮಾನಿ ಭಕ್ತ ಆಗಿದ್ದರಿಂದ ನಾನು ಯೋಗಾಭ್ಯಾಸಕ್ಕೆ ಪುನಃ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಯಿತು ರಾಜ್ಕುಮಾರ್ ಅವರು ಆ ಒಂದು ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಸನ ಭಂಗಿಗಳನ್ನು ಅತ್ಯಂತ ಸರಾಗವಾಗಿ ಸುಲಲಿತವಾಗಿ ನನಗೆ ಅದು ಪ್ರೇರಣೆ ಕೊಟ್ಟಿದ್ದರಿಂದ ಮಾಡಿದ್ರಿಂದ ಈ ಕನ್ನಡ ನಾಡಿನ ಜನತೆ ನಮ್ಮ ಶಿಷ್ಯಂದ್ರ ಇರ್ಬೋದು ಯೋಗಾಭಿಮಾನಿಗಳಿರ್ಬೋದು ಇವರೆಲ್ಲ ಗುರ್ತಿಸ್ತಕ್ಕಂಥ ಒಂದು ಕೆಲಸನೂ ಸಹ ಆಯಿತು ಈ ಯೋಗ ಅನ್ನತಕ್ಕಂಥದ್ದು ಚಲನಚಿತ್ರದಲ್ಲಿ ನೋಡಿಲ್ಲದೆ ಇರತಕ್ಕಂಥವರು ನೋಡೋದಕ್ಕೆ ಇರ್ತಕ್ಕಂಥ ಇನ್ನೊಂದು ವೇದಿಕೆ ಏನು ಅಂತಂದರೆ ಕಣ್ಣರಾಜ್ಯೋತ್ಸವ ಗಣೇಶೋತ್ಸವ ಮೈಸೂರು ದಸರಾ ಹೀಗೆ ಹಲವಾರು ವೇದಿಕೆಗಳು ಹಾಗೂ ಹಲವಾರು ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವಗಳು ಹಲವಾರು ಕಾಲೇಜುಗಳು ವಿದ್ಯಾವಿಕಾಸ್ ಕಾಲೇಜು ಎನ್ ಐ ಇ ಕಾಲೇಜು ಎಸ್ ಐ ಸಿ ಕಾಲೇಜು ಮಹಾರಾಣಿ ಕಾಲೇಜು ಹೀಗೆ ಹೇಳ್ತಾ ಹೋದರೆ ಒಟ್ಟು ಮೈಸೂರು ನಗರದಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ವೇದಿಕೆ ಬೆಂಗಳೂರು ಹಾಗೂ ನಾಡಿನ ಅನೇಕ ವೇದಿಕೆಗಳಲ್ಲಿ ಒಂದು ನೂರು ವೇದಿಕೆಗಳು ಒಟ್ಟು ಇನ್ನೂರೈವತ್ತು ವೇದಿಕೆಗಳಲ್ಲಿ ಚಿತ್ತಾಕರ್ಷಕ ಕಠಿಣ ಮನಮೋಹಕ ಕಣ್ಮನ ಸೆಳೆಯುವ ಯೋಗಾಸನ ಭಂಗಿಗಳ ಪ್ರಖರತೆ ಹಾಗೂ ಯಾವುದೇ ವಯೋಮಾನದವರು ಸಹ ತಮ್ಮ ಶರೀರ ರಚನೆಯನ್ನ ಹೇಗೆ ಇಟ್ಟುಕೊಳ್ಳಬಹುದು ಅಂಬತಕ್ಕಂಥ ಒಂದು ಯೋಗಾಸನ ಪ್ರದರ್ಶನಗಳನ್ನು ಕೊಡ್ತಾ ಬಂದಾಗ ಪ್ರತಿಯೊಬ್ಬರು ನನಗೆ ಪ್ರೋತ್ಸಾಹ ಕೊಡ್ತಾನೆ ಬಂದರು ಈ ಪ್ರೋತ್ಸಾಹದಿಂದ ನಾನು ಇನ್ನೂ ಇವತ್ತಿಗೂ ಸಹ ನಿರಂತರವಾಗಿ ಯೋಗಾಭ್ಯಾಸವನ್ನು ಕರಗತ ಮಾಡ್ಕೊಳ್ಬೇಕು ಯೋಗ ಕ್ಷೇತ್ರಕ್ಕೆ ಏನಾದರೂ ಒಂದು ಅಪರಿಮಿತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಸಮಾಜದ ಜನತೆಗೆ ಯಾರೇ ಬಂದರೂ ನನ್ನನ್ನು ಯೋಗದ ಬಗ್ಗೆ ಕೇಳಿದ್ರೆ ಅವರ ಶರೀರ ರಚನೆಗೆ ಬೇಕಾಗಿರ್ತಕ್ಕಂಥ ಸರಳೀಕೃತ ಆಸನಗಳು ಮಧ್ಯಮ ವರ್ಗದ ಆಸನಗಳು ಕಠಿಣ ಆಸನಗಳು ಪ್ರಾಣಾಯಾಮಗಳು ಹಾಗೂ ಮೈಸೂರಿನ ಯೋಗ ಪರಂಪರೆಯ ಒಂದು ಮಹತ್ವತೆಯನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾನು ನನ್ನ ತನು ಮನ ಧನ ಇದನ್ನು ಅರ್ಪಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಷಯದಲ್ಲಿ ನನ್ನ ಶಿಷ್ಯಂದರು ನನ್ನ ಪತ್ನಿ ನನ್ನ ಪುತ್ರ ಹಾಗೂ ನಮ್ಮ ಕುಟುಂಬದವರು ಸಹ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರೆ ನಾನು ಅತ್ಯಂತ ಸಂತೋಷಭರಿತನಾಗಿದ್ದೀನಿ ಯಾವುದೇ ಕಾಯಿಲೆಗಳಿಲ್ಲ ಯಾವುದೇ ಕಾಯಿಲೆಗಳಿಲ್ಲದೆ ಕಸಾಲೆಗಳಿಲ್ಲದೆ ಮಾನಸಿಕವಾಗಿರ್ತಕ್ಕಂಥ ಕ್ಲೇಶಗಳಿಲ್ಲದೆ ಆನಂದಮಯವಾಗಿರ್ತಕ್ಕಂಥ ಜೀವನ ನನ್ನಾಗಿದೆ ಈ ಆನಂದಮಯವಾಗಿರ್ತಕ್ಕಂಥ ಒಂದು ಜೀವನವನ್ನು ನಿರೂಪಿಸುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನೀವೇನೋ ಸಾಧನೆ ಮಾಡಿದ್ದೀರಾ ಸರ್ ಅಂತಾರೆ ಸಾಧನೆ ಅಂತಕ್ಕಂಥದ್ದು ಅತ್ಯಲ್ಪ ಬಹಳ ಅಲ್ಪ ಆದರೆ ಕಲಿಯಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ ಈ ಮಾತನ್ನು ರಾಜ್ಕುಮಾರ್ ಅವರು ಹೇಳ್ತಾರೆ ಯಾಕೆಂದರೆ ನಾನೊಬ್ಬ ರಾಜ್ಕುಮಾರ್ ಅಭಿಮಾನಿ ಆಗಿರೋದ್ರಿಂದ ಅವ್ರು ಏನೇನು ಹೇಳ್ತಾರೆ ಅವರು ಅನುಯಾಯಿ ಆಗಿರೋದ್ರಿಂದ ಅವ್ರೇನೇನು ಮಾಡ್ತಾರೆ ಪ್ರತಿಯೊಂದನ್ನು ನಾನು ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಕನ್ನಡ ನಾಡು ನುಡಿ ಜನತೆ ಇವರಿಗೆ ನನ್ನ ಇಡೀ ಜೀವನವನ್ನು ನಾವು ಹು ದಿವಸ ಹುಟ್ಟಿದ್ದೀವಿ ಒಂದು ದಿವಸ ಹೋಗ್ತೀವಿ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರತಕ್ಕಂಥ ಅವಧಿಯನ್ನು ಜೀವಿತಾವಧಿ ಅಂತ ಕರಿತೀವಿ ಈ ಜೀವಿತಾವಧಿಯಲ್ಲಿ ಪ್ರಪಂಚ ನಮಗೇನು ಕೊಟ್ಟಿದೆ ಎನ್ನುವುದು ಲೋಕಕ್ಕೆ ನಾವೇನು ಕೊಟ್ಟಿದ್ದೀವಿ ಸತ್ಕಾರ್ಯವನ್ನು ಮಾಡಬೇಕು ಸತ್ಪಾತ್ರರಿಗೆ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಬರ್ತಾ ಇದ್ದೇನೆ ಎಲ್ಲರಿಗೂ ಹರಿ ಓಂ ಧನ್ಯವಾದಗಳು ಯೋಗದ ಮಹತ್ವ ಎಂತ ಮಾಡಿ ಕೊಡಿ ಸರ್ ಯೋಗದ ಮಹತ್ವ ಯೋಗಾಸನ ಅನ್ನತಕ್ಕಂತಹದು ಅತ್ಯಂತ ಚಿಕ್ಕ ಬಾಲಕರಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಈ ಯೋಗಾಸನಗಳನ್ನ ಮಾಡ್ಬೋದು ಮಗು ಅನ್ನತಕ್ಕಂಥದ್ದು ಗರ್ಭಾವಸ್ಥೆಯಲ್ಲಿ ಅದಕ್ಕೆ ಐದು ತಿಂಗಳಾಗಿದ್ದಾಗ ಗರ್ಭಿಣಿಯರಿಗೆ ಮಗು ಉಸಿರಾಟವನ್ನು ಪ್ರಾರಂಭ ಮಾಡುತ್ತೆ ಉಸಿರಾಟವನ್ನು ನಾವು ಪ್ರಾಣಾಯಾಮ ಅಂತ ಕರಿತೀವಿ ಈ ಉಸಿರಾಟಕ್ಕೆ ಚಿಕ್ಕ ಮಗು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಮಗು ಅತ್ಯಂತ ವೃದ್ಧಾಪ್ಯವಾಗಿ ಈ ಯಲೋಕವನ್ನು ತ್ಯಜಿಸೋದವರೆಗೂ ಉಸಿರಾಟವನ್ನು ನಡೆಸುತ್ತೆ ಇದು ಸಹ ಪ್ರಾಣಾಯಾಮದ ಒಂದು ಭಾಗವೇ ಆಗಿದೆ ಈ ಪ್ರಾಣಾಯಾಮಕ್ಕೆ ನಾವು ಸುಖ ಪ್ರಾಣಾಯಾಮ ಅಂತ ಕರಿತೀವಿ ಪ್ರತಿಯೊಬ್ಬರೂ ಸಹ ಸಾಮಾನ್ಯವಾಗಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವ್ರು ಆಸನಗಳನ್ನು ಮಾಡಬೇಕು ಈ ಯೋಗವನ್ನು ನಾವು ಅಷ್ಟಾಂಗ ಯೋಗ ಅಂತ ಕರಿತೀವಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಸಿದ್ಧ ಸಮಾಧಿ ಅಂತ ನಾವು ಒಂದು ಎಂಟು ಭಾಗ ಮಾಡಿದ್ದೀವಿ ಇದನ್ನು ಬಹಳ ಸರಳೀಕೃತವಾಗಿ ಹೇಳಬೇಕು ಜನಸಾಮಾನ್ಯರಿಗೆ ನಾವು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಯೋಗವನ್ನು ಹೇಳ್ಕೊಟ್ಟಾಗ ಅವ್ರಿಗೂ ಅದು ಅರ್ಥ ಆಗೋದಿಲ್ಲ ಸ್ವಂತ ಶಿಸ್ತು ಸಾಮಾಜಿಕ ಶಿಸ್ತು ಶರೀರದ ಶಿಸ್ತು ಉಸಿರಾಟದ ಕ್ರಮಬದ್ಧವಾಗಿರ್ತಕ್ಕಂಥ ಶಿಸ್ತು ಮನುಷ್ಯನ ಶಿಸ್ತು ಆಹಾರದ ಶಿಸ್ತು ಈ ಎಲ್ಲ ಶಿಸ್ತುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮೋಕ್ಷ ಮಾರ್ಗದ ಸಾಧನೆಗಾಗಿ ಯೋಗ ಇದೆ ಇದೆ ಯೋಗಾಸನದ ಮಹತ್ವ ಯೋಗಾಸನ ಎಷ್ಟು ವಿಧಗಳಿದೆ ಹೇಳಿ ಸಮೇತ ಯೋಗಾಸನದಲ್ಲಿ ನಾವು ಓದಿರ್ತಕ್ಕಂಥದ್ದು ಪುರಾಣ ಪುಣ್ಯ ಕಥೆಗಳಲ್ಲಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಆಸನಗಳಿದೆ ಯೋಗಾಸನಗಳು ಅಂತಂದರೆ ಪ್ರ ಈ ಯೋಗಾಸನಗಳು ಪ್ರಾಣಿಗಳಿಂದ ಪಕ್ಷಿಗಳಿಂದ ಗಿಡ ಮರಗಳಿಂದ ಜಲಚರಗಳಿಂದ ದೇವರಿಂದ ದಾನವರಿಂದ ಪ್ರಕೃತಿಯಿಂದ ಇರತಕ್ಕಂಥ ಒಳ್ಳೆಯ ಅಂಶಗಳನ್ನು ನಮ್ಮ ಶರೀರ ಮನಸ್ಸು ಉಸಿರಾಟ ಇದಕ್ಕೆ ಸೇರಿಸಿಕೊಂಡು ಉತ್ತಮ ಸಂಸ್ಕಾರದ ಮೂಲಕ ಮೋಕ್ಷದ ಮಾರ್ಗವನ್ನು ತಲುಪಿಸುವುದೇ ಯೋಗಾಸನದ ಮಹತ್ವ ಯೋಗಾಸನದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನು ಪರಿಣಾಮ ಬೀರುತ್ತೆ ಮಾನವ ಜೀವನದಲ್ಲಿ ಯೋಗ ಎನ್ನುವ ಒಂದು ಭಾಗವನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಮನಸ್ಸು ಎನ್ನುವುದು ಗುರುವಿನ ಸ್ಥಾನವನ್ನು ಹೊಂದುತ್ತೆ ಶರೀರ ಅಂತಕ್ಕಂಥದ್ದು ಶಿಷ್ಯನ ಸ್ಥಾನವನ್ನು ಹೊಂದುತ್ತೆ ಗುರುವಿಗೆ ಉತ್ತಮನಾಗಿರುವ ಶಿಷ್ಯ ಬೇಕು ಗುರು ಹೇಳಿದ ರೀತಿ ಶಿಷ್ಯ ಕೇಳಬೇಕು ಯಾರ್ಯಾರೋ ಹೇಗೆ ಪದ್ಮಾಸನ ಹಾಕೋದಾಗಲಿ ಉಪಿಷ್ಟ ಕೋನಾಸನವನ್ನು ಮಾಡೋದಾಗಲಿ ಶೀರ್ಷಾಸನಗಳನ್ನಾಗಲಿ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಲ್ಲಿ ಮನಸ್ಸು ಮನಸ್ಸಿನ ಸಂಕಲ್ಪ ಸದೃಢತೆ ಇರಬೇಕು ಸದೃಢತೆ ಯಾವ ಮನುಷ್ಯನಿಗಿರುತ್ತೆ ಅಂಥವನು ಮಾತ್ರ ಯೋಗಾಸನಗಳನ್ನು ಕಲಿಯೋದಕ್ಕೆ ಸಾಧ್ಯ ಪ್ರಾಣಾಯಾಮಗಳನ್ನು ಕಳಿಯೋದಕ್ಕೆ ಸಾಧ್ಯ ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯ ಉತ್ತಮ ಸಂಸ್ಕಾರವಂತನಾಗೋದಕ್ಕೆ ಸಾಧ್ಯ ಶರೀರವನ್ನು ದಂಡಿಸುತ್ತೆ ಶರೀರವನ್ನು ಕ್ರಮಬದ್ಧವಾಗಿ ದಂಡಿಸುವ ಕ್ರಮವೇ ಯೋಗಾಸನ ಅಲೆದಾಡುವ ಮನಸ್ಸು ಹಾಗೂ ಶರೀರವನ್ನು ಕರಾರೋಗಿ ಬಂಧಿಸುವ ಕ್ರಮಕ್ಕೆ ನಾವು ಯೋಗ ಅಂತ ಕರಿತೀವಿ ಈ ಎಲ್ಲ ಯೋಗಾಸನಗಳು ಪ್ರಾಣಾಯಾಮಗಳು ಧ್ಯಾನಗಳು ಇದು ನಮ್ಮ ನಡವಳಿಕೆ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಬಂದಿದೆ ಮೋಕ್ಷ ಮಾರ್ಗದ ಸಾಧನೆಗಾಗಿ ಆಧ್ಯಾತ್ಮಿಕ ಲೋಕದ ಮೂಲಕ ನಾವು ಯೋಗಾಭ್ಯಾಸವನ್ನು ಮಾಡಬಹುದಾಗಿದೆ ಈ ಆರೋಗ್ಯವನ್ನು ಪರಿಪಾಲನೆ ಮಾಡೋಕ್ಕೋಸ್ಕರವಾಗಿ ಯಾವ ರೀತಿ ಯೋಗಾಸನಗಳನ್ನು ಮಾಡಬೇಕು ಜನಸಾಮಾನ್ಯರು ಸರಳೀಕೃತ ಆಸನವನ್ನು ಮಾಡಿದರೆ ಸಾಕು ಅವರವರ ಶರೀರ ರಚನೆಗೆ ತಕ್ಕಂತೆ ಆಸನಗಳನ್ನು ಮಾಡ್ಬೋದು ವಯಸ್ಸಾಗಿರ್ತಕ್ಕಂಥ ಪ್ರಾಣಾಯಾಮಗಳನ್ನು ಮಾಡಬಹುದು ಇನ್ನೂ ಕೈಲಾಗದೇ ಇರತಕ್ಕಂಥವರು ಧ್ಯಾನವನ್ನು ಮಾಡ್ಬೋದು ಬಾಲಕರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಾಲಕರು ಎಲ್ಲ ಬಗೆಯ ಆಸನಗಳು ಹಿಂದೆ ಬಗ್ಗೆ ಮಾಡುವ ಆಸನಗಳು ಮುಂದೆ ಬಗ್ಗೆ ಮಾಡುವ ಆಸನಗಳು ನೆಲದ ಮೇಲೆ ನಿಂತು ಮಾಡುವ ಆಸನಗಳು ಒಂಟಿ ಕಾಲಲ್ಲಿ ಮಾಡುವ ಆಸನಗಳು ಇದಲ್ಲದೆ ಚಿತ್ತಾಕರ್ಷಕ ಕಠಿಣ ಯೋಗಾಸನ ಭಂಗಿಗಳನ್ನು ಸಹ ಬಾಲಕರು ಸಹ ಮಾಡಬಹುದು ಶರೀರವನ್ನು ಚೆನ್ನಾಗಿಟ್ಕೊಂಡಿರ್ತಕ್ಕಂಥ ವೃದ್ಧರು ಸಹ ಮಾಡಬಹುದು ಯೋಗಾಸನಗಳು ಎನ್ನುವುದು ಶರೀರ ರಚನೆಗೆ ತಕ್ಕಂತೆ ಆಗಿದೆ ನಮ್ಮ ಉಸಿರಾಟದ ಕ್ರಮಕ್ಕೆ ತಕ್ಕಂತೆ ಆಗಿದೆ ನಮ್ಮ ಜೀವನದ ನಡವಳಿಕೆಗೆ ತಕ್ಕಂತೆ ಈ ಯೋಗಾಸನ ವಿಭಾಗಗಳು ಪ್ರಾಣಾಯಾಮ ವಿಭಾಗಗಳನ್ನು ನಾವು ಭಾಗ ಮಾಡ್ತಾ ಬರಬೇಕಾಗತ್ತೆ ಆಸನಗಳಲ್ಲಿಯೂ ಸಹ ನಾವು ಮೂರು ಬಗೆಯ ಆಸನಗಳನ್ನು ಕರಿ ನೋಡಬಹುದಾಗಿದೆ ಪ್ರಥಮವಾಗಿ ಸರಳೀಕೃತ ಆಸನಗಳು ಸರಳೀಕೃತ ಆಸನಗಳು ಜನಸಾಮಾನ್ಯರಿಗೆ ಮಧ್ಯಮ ವರ್ಗದ ಆಸನಗಳು ಮಧ್ಯಮ ವರ್ಗದ ಆಸನಗಳು ಅಂತಂದರೆ ಇದರಲ್ಲಿ ಪಾರ್ಶ್ವಕೋನಾಸನ ತ್ರಿಕೋನಾಸನ ಪರಿವೃತ್ತ ತ್ರಿಕೋನಾಸನ ಹೀಗೆ ಹಲವಾರು ಆಸನಗಳು ಬರುತ್ತೆ ಹಾಗೂ ಎಲ್ಲ ಬಗೆಯ ಪ್ರಾಣಾಯಾಮಗಳು ಬರುತ್ತೆ ಪ್ರಾಣಾಯಾಮಗಳು ಅಂತಂದರೆ ಚಂದ್ರಾಲಮ ಪ್ರಾಣಾಯಾಮ ಸೂರ್ಯಾಲೋಮ ಪ್ರಾಣಾಯಾಮ ಚಂದ್ರಭೇದನ ಪ್ರಾಣಾಯಾಮ ಸೂರ್ಯ ಭೇದನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಹೀಗೆ ಅನೇಕ ಬಗೆಯ ಪ್ರಾಣಾಯಾಮಗಳನ್ನು ಜನಸಾಮಾನ್ಯರು ಜೀವನ ಶೈಲಿಗೆ ಅಳವಡಿಸಿಕೊಳ್ಳುವುದೇ ಮಧ್ಯಮ ವರ್ಗದ ಯೋಗದ ವಿಭಾಗ ಸಾಧನೆಗಾಗಿ ಮಾಡುವ ಆಸನಗಳು ಸಾಧನೆಗಾಗಿ ಮಾಡುವ ಪ್ರಾಣಾಯಾಮಗಳೇನೆ ಸಹ ಬೇರೆ ಇದೆ ಚಿತ್ತಾಕರ್ಷಕ ಮನಮೋಹಕ ಕಣ್ಮನ ಸೆಳೆಯುವ ಭಂಗಿಗಳಿಗೆ ನಾವು ಯೋಗಾಸನ ಚಿತ್ತಾಕರ್ಷಕ ಕಠಿಣ ಯೋಗಾಸನ ಭಂಗಿಗಳು ಅಂತ ಕರಿತೀವಿ ಈ ಆಸನಗಳನ್ನು ಮಾಡಬೇಕು ಅಂದರೆ ಸಾಧಕ ನಿರಂತರವಾಗಿರ್ತಕ್ಕಂಥ ಮನಸ್ಸನ್ನ ಇಟ್ಕೊಳ್ಳೇಬೇಕು ಯಾವ ಸಾಧಕ ಯಾವ ಸಾಧಕ ನಿರಂತರವಾಗಿರುವ ಕಠಿಣ ಆಸನ ಭಂಗಿಗಳನ್ನ ಮಾಡ್ತಾನೆ ಅಂಥವನು ಪ್ರಜೆಗಳ ಎಲ್ಲ ಅಭಿಮಾನಿಗಳ ಒಂದು ಕೃಪೆಗೆ ಪಾತ್ರನಾಗ್ತಾನೆ ಅಂಥ ಕೃಪೆಗೆ ಪ್ರತಿಯೊಬ್ಬ ಯೋಗ ಸಾಧಕರು ಬರಬೇಕು ಒಂದು ಗಂಟೆ ಆರೋಗ್ಯಕ್ಕಾಗಿ ಮಾಡ್ಬೋದು ಅರ್ಧ ಗಂಟೆಗಾಗಿ ಸರಳೀಕೃತ ಆಸನಗಳನ್ನು ಮಾಡ್ಬೋದು ಈ ಆಸನ ಸರಳೀಕೃತ ಆಗಿರಲಿ ಮಧ್ಯಮ ವರ್ಗ ಆಗಿರಲಿ ಕಠಿಣ ಆಸನ ಭಂಗಿಗಳಾಗಿರಲಿ ಇವೆಲ್ಲವೂ ನಮ್ಮ ನಡವಳಿಕೆಗಳನ್ನು ಮನಸ್ಸಿನ ಮೂಲಕ ಬದಲಾಯಿಸುತ್ತೆ ಶರೀರದ ಮೂಲಕ ಬದಲಾಯಿಸುತ್ತೆ ಆನಂದ ಅನ್ನೋದು ಸಿಕ್ಕುತ್ತೆ ಈ ದೈಹಿಕ ಕಾಯಿಲೆಗಳಾದ ಬಿ ಪಿ ಶುಗರು ಇತ್ಯಾದಿ ಕಾಯಿಲೆಗಳಿಗೆ ಕಲೆ ಬಂದಿರೋರು ಯೋಗಾಸನ ಮಾಡೋದಕ್ಕೆ ಉಪಯೋಗವಾಗುತ್ತಾ ಖಂಡಿತವಾಗಲೂ ಯೋಗಾಸನಗಳನ್ನು ಮಾಡೋದರಿಂದ ಉಪಯೋಗ ಹಾಗೆ ಆಗುತ್ತೆ ಉದಾಹರಣೆಗೆ ಉಪ್ಪಿಷ್ಟಕೋನಾಸನ ಪುಷ್ಯಮೋತಾನಾಸನ ಈ ಆಸನಗಳನ್ನು ನಾವು ಯೋಗ ದೀಪಿಕ ಅನ್ನತಕ್ಕಂಥ ಗ್ರಂಥಗಳನ್ನು ನೋಡಿದಾಗ ಅದಕ್ಕೆ ಯೋಗ ಚಿಕಿತ್ಸೆ ಅಂತ ಕರೀತಾರೆ ಯೋಗ ಚಿಕಿತ್ಸೆ ಅಂದರೆ ಉಸಿರಾಟದ ಕ್ರಮ ಬಹುಶಃ ಈ ಶರೀರದಲ್ಲಿರ್ತಕ್ಕಂಥ ಹೃದಯದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ತೆಗೆಯತಕ್ಕಂಥದ್ದು ಯಾವುದೇ ಬೇರೆ ಆಟೋಟಗಳಲ್ಲಿಲ್ಲ ಅದೇನಾದರೂ ಇದೆ ಅಂತಂದರೆ ಅದು ಯೋಗದ ವಿಭಾಗದಲ್ಲೇ ಇದೆ ಸಮತಲ ತಾಡಾಸನ ಉಪ್ಪಿಷ್ಟಕೋನಾಸನ ಹೀಗೆ ಹಲವಾರು ಆಸನಗಳನ್ನು ಹೃದಯ ಸಂಬಂಧಿ ಆಸನಗಳನ್ನು ಮಾಡೋದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗುತ್ತೆ ಕ್ರಮಬದ್ಧವಾಗಿರ್ತಕ್ಕಂತಹ ಪ್ರಾಣಾಯಾಮಗಳನ್ನು ಮಾಡೋದರಿಂದ ಅಸ್ತಮ ಅಂತಕ್ಕಂಥ ಒಂದು ಕಾಯಿಲೆ ನಿವಾರಣೆ ಆಗುತ್ತೆ ಹನುಮಾನಾಸನವನ್ನು ಮಾಡೋದರಿಂದ ಇರ್ತಕ್ಕಂಥ ವೆರಿಕೋಸ್ವೈನ್ಸ್ ಕಾಯಿಲೆ ಇದು ಕೆಲಸವನ್ನು ಮಾಡುತ್ತೆ ಸೂರ್ಯ ನಮಸ್ಕಾರಗಳನ್ನು ಮಾಡೋದ್ರಿಂದ ಶರೀರದಲ್ಲಿರುವ ಎಪ್ಪತ್ತೆರಡು ಸಾವಿರ ನರನಾಡಿಗಳಿಗೆ ಚೈತನ್ಯ ಶಕ್ತಿ ದೊರಕತ್ತೆ ಹಾಗಾಗಿ ಯೋಗಾಸನಗಳಲ್ಲಿ ಪ್ರತಿಯೊಂದು ಕಾಯಿಲೆಗಳನ್ನು ಸಹ ನಿಯಂತ್ರಣಕ್ಕೆ ಒಳಪಡಿಸಬಹುದು ಯೋಗಾಸನ ಎಂಬ ವಿಭಾಗ ಇರುವುದು ಯಾವುದೇ ಕಾಯಿಲೆಗಳನ್ನು ಯಾವುದೇ ಕಾಯಿಲೆಗಳನ್ನು ವಾಸಿ ಮಾಡುವುದರ ಸಲುವಾಗಿ ಅಲ್ಲ ಯೋಗಾಸನ ಎಂಬುದು ಇರುವುದು ಪ್ರಪಂಚದಲ್ಲಿರುವ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿ ಶರೀರವನ್ನು ಮನಸ್ಸನ್ನು ಸದೃಢಗೊಳಿಸಿ ಉತ್ತಮ ಸಂಸ್ಕಾರವಾಗಿರ್ತಕ್ಕಂತಹ ಮೋಕ್ಷ ಮಾರ್ಗದ ಸಾಧನೆಗಾಗಿ ಆಧ್ಯಾತ್ಮಿಕ ಲೋಕಕ್ಕಾಗಿ ಯೋಗಾಸನ ವಿಭಾಗ ಯೋಗ ವಿದ್ಯೆ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಆಗಿದೆ ಇತ್ತೀಚೆಗೆ ಯೋಗಾಸನ ವಿಚಾರವಾಗಿ ವಿಶ್ವದಲ್ಲಿ ವಿಶ್ವದ ಎಲ್ಲ ಕಡೆ ತುಂಬ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವು ಏನು ತಾವೇನು ಹೇಳ್ತೀರ ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ ವಿಶ್ವ ಯೋಗ ದಿನಾಚರಣೆ ಅಂತಕ್ಕಂಥದ್ದು ನಮ್ಮ ಆಚಾರ್ಯ ನರೇಂದ್ರ ಮೋದಿ ಅವರಿಂದ ಬಂದಿರತಕ್ಕಂಥದ್ದು ಬಹಳ ಪಕ್ಷದವರು ಬಹಳ ಪ್ರಜೆಗಳು ಬಹಳ ಜನ ನಾಗರಿಕರು ನರೇಂದ್ರ ಮೋದಿ ಅವರನ್ನು ನೋಡಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರಧಾನಿಗಳು ಅಂತ ಕರೀತಾರೆ ಆದರೆ ನಾವು ಯೋಗ ವಿಭಾಗದವರಾಗಿ ನಾವು ನರೇಂದ್ರ ಮೋದಿ ಅವರನ್ನು ಏನಾದರೂ ಕರಿಬೇಕು ಅಂತಂದರೆ ಅವ್ರನ್ನ ಆಚಾರ್ಯರು ಅಂತಲೇ ಕರಿಬೇಕು ಬೋಧಕರು ಬೋಧಕರು ಅಂತಂದರೆ ಯಾರು ಬೋಧಕರು ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಯೋಗವನ್ನು ಹೇಳ್ಕೊಡ್ತಾ ಇರ್ತಕ್ಕಂಥವ್ರು ಪ್ರಾಯೋಗಿಕ ಕಾರ್ಯಕ್ರಮದಲ್ಲಿ ಆಸನಗಳನ್ನ ಹೇಳ್ಕೊಡೋರಿಗೆ ನಾವು ಬೋಧಕರು ಅಂತ ಕರಿತೀವಿ ಗುರುಗಳು ಅಂತಂದರೆ ಯಾರು ಗುರುಗಳು ಅಂತಂದರೆ ಅನೇಕ ಶಿಷ್ಯಂದರಿಗೆ ಯೋಗವನ್ನು ಹೇಳ್ಕೊಡ್ತಕ್ಕಂಥವ್ರು ಗುರುಗಳು ಆಚಾರ್ಯರು ಆಚಾರ್ಯರು ಅಂತಂದ್ರೇನು ತಾವು ಯೋಗಾಭ್ಯಾಸವನ್ನು ಮಾಡಿ ಶಿಷ್ಯಂದರಿಗೂ ಯೋಗ ತರಗತಿಯನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥವ್ರು ಇಡೀ ಪ್ರಪಂಚಕ್ಕೆ ಮಾದರಿ ಆಗಿರ್ತಕ್ಕಂಥವ್ರನ್ನ ನಾವು ಆಚಾರ್ಯರು ಅಂತ ಕರಿತೀವಿ ಆ ಥರ ಆಚಾರ್ಯರು ನಮಗೆಲ್ಲ ಗೊತ್ತೇ ಇದ್ದಾರೆ ಆಚಾರ್ಯರು ಅಂದರೆ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವ್ರು ಹಾಗಾಗಿ ನಾವು ಯೋಗ ವಿಭಾಗದವರು ಯಾರ್ಯಾರನ್ನಾದರೂ ಆಚಾರ್ಯ ಇರುವಂಥ ಕರಿಬೇಕು ಅಂತಂದರೆ ಅದು ನಾವು ನರೇಂದ್ರ ಮೋದಿ ಅವರನ್ನೇ ಕರಿಬೋದು ಯಾತಕ್ಕೆ ಕರಿಬೇಕು ಅಂತಂದರೆ ನರೇಂದ್ರ ಮೋದಿ ಅವರು ಎಲ್ಲ ದೇಶಗಳ ಒಂದು ಆಲಿಪ್ತ ಶೃಂಗ ಸಭೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯಾಗಿ ಜೂನ್ ಇಪ್ಪತ್ತೊಂದನ್ನು ಇಡೋಣ ಅಂತಂದಾಗ ಯಾವುದೇ ದೇಶದವರು ಅದಕ್ಕೆ ಚಕಾರ ಎತ್ತೋದಿಲ್ಲ ಯಾತಕ್ಕೆ ಎತ್ತೋದಿಲ್ಲ ಅಂತಂದರೆ ಆ ಎಲ್ಲ ದೇಶಗಳಿಗೂ ಕಳೆದ ಐವತ್ತು ವರ್ಷಗಳ ಹಿಂದೆಯೇ ಡಾಕ್ಟರ್ ಬಿ ಕೆ ಸೈಂಗಾರ್ ಅವರು ಹೋಗಿರ್ತಾರೆ ಆ ಎಲ್ಲ ದೇಶಗಳಲ್ಲೂ ಬಿ ಕೆ ಸೈಂಗಾರ್ ಅವರು ಯೋಗದ ಗುರುಗಳಾಗಿ ಹೊರಹೊಮ್ಮಿರ್ತಾರೆ ಚೀನಾ ದೇಶದಲ್ಲೂ ಸಹ ಅವರು ಯೋಗನ ಹೇಳ್ಕೊಡ್ತಾರೆ ಹನ್ನೆರಡು ಅಂಚೆ ಚೀಟಿಗಳು ಸಹ ಬಿಡುಗಡೆ ಆಗುತ್ತೆ ಎಲಿಝ್ಬೆತ್ ರಾಣಿಗೆ ಯಾರಾದರೂ ಯೋಗ ಟೀಚರ್ ಇದ್ದರು ಯೋಗ ಗುರುಗಳಿದ್ರು ಅಂತಂದರೆ ಅದು ನಮ್ಮ ಡಾಕ್ಟರ್ ಬಿ ಕೆ ಸೈಂಗಾರ್ ಅವರೇ ಡಾಕ್ಟರ್ ಬಿ ಕೆ ಸೈಂಗಾರ್ ಅವರು ಐವತ್ತು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲೂ ಯೋಗ ಶಾಲೆಗಳನ್ನು ತೆರೀತಾ ಬಂದರು ನಾವಿಲ್ಲಿ ಯೋಗ ಶಾಲೆ ಅಂತ ನಾವೇನು ಕರಿತೀವಿ ಹೊರಗಡೆ ದೇಶದಲ್ಲಿ ಅದನ್ನು ಯೋಗ ಸ್ಟುಡಿಯೋಸ್ ಅಂತ ಕರೀತಾರೆ ಅಲ್ಲಿ ಅನೇಕ ಜಮ್ನೇಶಿಯಮು ಬೇರೆ ಬೇರೆ ವಿದ್ಯೆಗಳ ಜೊತೆಯಲ್ಲಿ ಯೋಗ ವಿದ್ಯೆನೂ ಸಹ ಇರುತ್ತೆ ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಯೋಗದ ಮುಖಾಂತರ ಅನೇಕ ಕಾಯಿಲೆಗಳನ್ನು ನಿಯಂತ್ರಣ ಪಡಿಸ್ಬೋದು ಅಂತಕ್ಕಂಥ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಿದ್ದರಿಂದ ವಿಶ್ವ ಯೋಗ ದಿನಾಚರಣೆಗೆ ಯಾವಾಗ ಮಂಡನೆ ಮಾಡಿದ್ರು ನಮ್ಮ ಆಚಾರ್ಯ ನರೇಂದ್ರ ಮೋದಿ ಅವರು ಅಲಿಪ್ತ ಶೃಂಗ ಸಭೆಯಲ್ಲಿ ಇದನ್ನು ಮಂಡನೆ ಮಾಡಿದ್ರು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೆ ವಿಶ್ವಯುಗ ದಿನಾಚರಣೆಯನ್ನು ಜಾರಿಗೆ ತಂತು ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚಕ್ಕೆ ಅದರದೇ ಆಗಿರ್ತಕ್ಕಂಥ ಯೋಗದ ಮಹತ್ವತೆ ಬರ್ತಾ ಇದೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅದು ಮೈಸೂರಿನ ಯೋಗ ಪರಂಪರೆಯ ಸಂಸ್ಕೃತಿ ಅತ್ಯಂತ ಪುರಾತನ ಯೋಗ ಶಾಲೆಯಾಗಿರ್ತಕ್ಕಂಥ ಸಂಸ್ಕೃತ ಪಾಠಶಾಲೆ ಶ್ರೀಮನ್ ಪರ್ಕಾಲಮಠ ಹೀಗೆ ಹಲವಾರು ಸರ್ಕಾರಿ ಆಯುರ್ವೇದಿಕ್ ಶಾಲೆ ಹೀಗೆ ಹಲವಾರು ಯೋಗ ಸಂಸ್ಥೆಗಳಿರ್ತಕ್ಕಂಥ ಒಂದು ಶಾಲೆ ಇಡೀ ಭಾರತ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ಇಲ್ಲಿಂದ ಹೊರಹೊಮ್ಮಿರ್ತಕ್ಕಂಥ ಮೈಸೂರಿಗೂ ಸಹ ಇದು ಹೆಮ್ಮೆಯ ವಿಷಯವಾಗಿದೆ ಅಂತ ತಿಳಿಸೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಂದಿನ ಯಾಂತ್ರಿಕ ಜೀವನದಲ್ಲಿ ಯೋಗದ ಮಹತ್ವ ಅವಶ್ಯಕವಾಗಿ ಹೌದು ಖಂಡಿತವಾಗಲೂ ಅವಶ್ಯಕವಾಗಿದೆ ನಾವೆಲ್ಲ ಇವತ್ತಿನ ದಿವಸ ಮನೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆನೂ ಮೊಬೈಲ್ಸ್ ಅನ್ನು ನೋಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆ ನಾವು ಟಿ ವಿನ ನೋಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆನೂ ನಾವು ಬೇರೆ ಬೇರೆ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಕಚೇರಿಗಳಲ್ಲಿ ನಾವು ಕೆಲಸಗಳನ್ನು ಮಾಡ್ತಿದ್ದೀವಿ ನಾವು ಎಲ್ಲ ಕೆಲಸಗಳನ್ನು ಯಾಂತ್ರಿಕ ಬದುಕಿನಲ್ಲಿ ನಡೆಸೋವಾಗ ನಮ್ಮ ಶರೀರಕ್ಕಾಗಲಿ ಮನಸ್ಸಿಗಾಗಲಿ ನಾವು ಯಾವುದೇ ವ್ಯಾಯಾಮಗಳನ್ನು ಕೊಡ್ತಾ ಇಲ್ಲ ಈ ಮನಸ್ಸು ಮತ್ತು ಶರೀರಕ್ಕೆ ಸರಿಯಾಗಿರ್ತಕ್ಕಂಥ ವ್ಯಾಯಾಮಗಳನ್ನು ಕೊಡ್ತಕ್ಕಂಥ ಏಕೈಕ ವಿದ್ಯೆ ಯಾವುದಾದ್ರೂ ಇದೆ ಶರೀರದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣಕ್ಕೆ ಒಳಪಡಿಸ್ತಕ್ಕಂಥದ್ದು ಸಂತೋಷಭರಿತವಾಗಿರ್ತಕ್ಕಂಥದ್ದು ಯಾವುದಾದ್ರೂ ವಿದ್ಯೆ ಇದೆ ಅಂತಂದರೆ ಅದು ಯೋಗದ ವಿದ್ಯೆನೇ ಆಗಿದೆ ಯಾಂತ್ರಿಕ ಬದುಕಿನೊಂದಿಗೆ ಪ್ರತಿನಿತ್ಯ ಇಪ್ಪತ್ತು ನಿಮಿಷಗಳ ಕಾಲ ಪ್ರಾಣಾಯಾಮವನ್ನು ಮಾಡುವುದರಿಂದ ಪ್ರತಿನಿತ್ಯ ಒಂದು ಗಂಟೆಗಳ ಕಾಲ ಯೋಗಾಸನಗಳನ್ನು ಮಾಡುವುದರಿಂದ ಪ್ರತಿನಿತ್ಯ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋದರಿಂದ ನಮ್ಮ ಪರಿಪೂರ್ಣ ಬದುಕು ಅತ್ಯಂತ ಸುಂದರಮಯ ಆನಂದಮಯ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಕಚೇರಿಗೆ ಹೋಗೋರಿರ್ಬೋದು ಶ್ರೀಮಂತರಿರ್ಬೋದು ಕೈಗಾರಿಕೋದ್ಯಮಿಗಳಿರ್ಬೋದು ವಾಣಿಜ್ಯೋದ್ಯಮಿಗಳಿರ್ಬೋದು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಇರ್ಬೋದು ಸ್ಟ್ರೆಸ್ ಅಂತ ಕರಿತೀವಿ ಅಡ್ಡಿ ಆತಂಕಗಳು ಈ ಅಂಥವರು ಸಹ ಯೋಗಾಭ್ಯಾಸವನ್ನು ಮಾಡಿ ನಿಯಂತ್ರಣಕ್ಕೆ ಒಳಪಟ್ಟು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸಗಳನ್ನು ನಿರ್ವಹಿಸ್ಬೋದು ಯಾವುದೇ ವ್ಯಕ್ತಿಗೆ ಯೋಗದ ಬಗ್ಗೆ ಇಷ್ಟ ಇರಲಿ ಇಲ್ಲದೇ ಹೋಗಲಿ ಅವನ ಆರೋಗ್ಯ ದೃಷ್ಟಿಯಿಂದ ಯೋಗ ಕಲಿಯೋದು ಬಹಳ ಮಹತ್ವವಾಗಿದೆ ಯೋಗವನ್ನು ಕಲಿಕೊಂಡು ಅವನು ಸಂತೋಷವಾಗಿರ್ಬೋದು ನೆಮ್ಮದಿಯಾಗಿರ್ಬೋದು ಆರೋಗ್ಯವಾಗಿರ್ಬೋದು ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಮ್ಮ ಮಾತಾಡ್ತೇವೆ ಮಾಡಿ ಖಂಡಿತ ಅಲ್ಲ ಯಾವುದೇ ಒಬ್ಬ ಮನುಷ್ಯ ಅವನಿಗೆ ಏನೇ ಕಾಯಿಲೆಗಳಿದ್ರು ಅವನ ಜೀವನದಲ್ಲಿ ಏನೇ ಜಂಜಾಟಗಳಿದ್ರು ಏನೇ ವ್ಯಾಮೋಹಗಳಿದ್ರು ಅವನಿಗೆ ಅರಿಷಡ್ವಾರಿಗಳಾಗಿರ್ತಕ್ಕಂಥ ಕೋಪ ತಾಪಗಳಿದ್ರು ಸಹ ಅವನು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದರಿಂದ ಅವನಲ್ಲಿರ್ತಕ್ಕಂಥ ನರನಾಡಿಗಳು ಚೈತನ್ಯ ಶಕ್ತಿಯನ್ನು ಕೊಡೋದರಿಂದ ಯೋಗಾಭ್ಯಾಸ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಸಾರತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ನಿರ್ವಹಿಸೋದ್ರಿಂದ ಅವನು ಅತ್ಯಂತ ಸುಂದರವಾಗಿರ್ತಕ್ಕಂಥ ಸುಖಪ್ರದವಾಗಿರ್ತಕ್ಕಂಥ ಸತ್ಯ ದರ್ಶನದ ಬದುಕನ್ನು ನಡೆಸ್ಬೋದು ಇಂದಿನ ಯುವ ಪೀಳಿಗೆಗೆ ತಮ್ಮ ಮಾತು ಏನು ಹೇಳ್ತೀರಾ ಸ್ವಾಮಿ ಇಂದಿನ ಯುವ ಪೀಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ಎಷ್ಟೋ ಗಂಟೆಗೆ ಹೇಳೋದು ಎಷ್ಟೋ ಗಂಟೆಗೆ ಮಲ್ಕೊಳ್ಳೋದು ಎಷ್ಟೋ ಗಂಟೆಗೆ ಮೊಬೈಲ್ಸನ್ನು ನೋಡ್ತಾನೆ ಇರೋದು ಟಿ ವಿಗಳನ್ನು ನೋಡ್ತಾನೆ ಇರೋದು ಪಾನಿಪುರಿ ಬರ್ಗರು ಪಿಜ್ಜಾ ಈ ಥರ ಅನೇಕ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಿದ್ದಾರೆ ಇದೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣನ ಅಂತ ನಾವು ಅವಲೋಕನ ಮಾಡಿದಾಗ ಕಾಲಘಟ್ಟದಲ್ಲಿ ಇದರಲ್ಲೂ ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ನಾವು ಎಷ್ಟೇ ಜ್ಞಾನಿಗಳಾದರೂ ಸಹ ನಮ್ಮ ಶರೀರ ಮನಸ್ಸು ನಮ್ಮ ಉಸಿರಾಟದ ಕ್ರಮ ಕೌಶಲ್ಯ ಪೂರ್ಣವಾಗಿರ್ತಕ್ಕಂಥ ಬದುಕು ಸಂಸ್ಕಾರವಾಗಿರ್ತಕ್ಕಂಥ ಬದುಕು ಉತ್ತಮವಾಗಿರ್ತಕ್ಕಂಥ ನಡವಳಿಕೆ ನಾವು ಹಾಕ್ಕೊಳ್ತಕ್ಕಂಥ ವಸ್ತ್ರಗಳು ಇವೆಲ್ಲವೂ ಸಹ ಪರಿಗಣನೆಗೆ ತೆಗೆದುಕೊಂಡಾಗ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಅಂತಕ್ಕಂಥದ್ದು ಸಿಗುತ್ತೆ ಒಬ್ಬ ಸಾಧಕ ಆಗಬೇಕು ಸಮಾಜದಲ್ಲಿ ಸತ್ಪ್ರಜೆ ಆಗಬೇಕು ಅಂತಂದರೆ ನಮ್ಮ ಪ್ರಾಚೀನ ಕಲೆಯಾಗಿರ್ತಕ್ಕಂಥ ಯೋಗ ವಿದ್ಯೆಯನ್ನು ಅವರು ಕಲಿಯಲೇಬೇಕೋ ಅವ್ರು ಏನೇ ತಿಂದರೋ ಅವ್ರು ಏನೇ ಮೊಬೈಲ್ಗಳನ್ನು ನೋಡಿದ್ರು ಏನೇ ಟಿ ವಿನ ನೋಡಿದ್ರು ಏನೇ ಕೆಲಸಗಳನ್ನು ಮಾಡಿದ್ರು ಸಹ ಅವರ ಅವಿಭಾಜ್ಯ ಅಂಗ ಕಾಫಿ ಹೇಗೆ ಕುಡಿತೀವಿ ಟೀ ಹೇಗೆ ಕುಡಿತೀವಿ ಊಟನ ಹೇಗೆ ಮಾಡ್ತೀವಿ ಪ್ರತಿನಿತ್ಯ ಸ್ನಾನಗಳನ್ನು ಹೇಗೆ ಮಾಡ್ತೀವಿ ವಸ್ತ್ರಗಳನ್ನು ಹೇಗೆ ಧರಿಸ್ಕೊಳ್ತೀವಿ ಹಾಗೆ ಯೋಗವನ್ನು ಸಹ ಅವಿಭಾಜ್ಯ ಅಂಗ ಅಂತ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಂಡರೆ ಪರಿಪೂರ್ಣ ಆರೋಗ್ಯವಂತರಾಗಿರೋದು ಸಾಧ್ಯ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಆಗಿನ ಕಾಲದಲ್ಲಿ ಎಲ್ಲರೂ ಯಾಂತ್ರಿಕ ಜೀವನಕ್ಕೆ ಒಗ್ಗೊಂಡ್ಬಿಟ್ಟಿದ್ದಾರೆ ಅವರು ನೆಮ್ಮದಿನಿಂದಾಗಿ ಈ ಶಕ್ತಿ ಇರ್ತಾ ಇರ್ತಾರೆ ಅವರು ಭಾಳ ತುಂಬ ಇರ್ತಾರೆ ಅಂಥವರು ಮುಂದಿನ ಪೀಳಿಗೆಯವರು ಈಗ ಯೋಗವನ್ನು ಕಲ್ತ್ಕೊಂಡ್ರೆ ತುಂಬ ಉಪಯೋಗ ಆಗಿದೆ ಆರೋಗ್ಯ ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆಯವರು ಅಂತ ಹೇಳೋದಕ್ಕೆ ನಾವು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ ಭಾಳ ಸತ್ಯವಾಗಿರ್ತಕ್ಕಂಥ ಮಾತನ್ನು ಕೇಳಿದ್ರಿ ಆದಿತ್ಯ ಲೋಕೇಶ್ ಅವರೇ ಈ ಸಂದರ್ಭದಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ ಇಡೀ ವಿಶ್ವಕ್ಕೆ ಆಕ್ರಮಿಸ್ಕೊಂಡಿರ್ತಕ್ಕಂಥ ಕರೋನಾ ರೋಗ ಈ ಕರೋನಾ ರೋಗ ಅಂತಕ್ಕಂಥದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಮದ್ದು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ದೀರ್ಘವಾಗಿ ಉಸಿರಾಟವನ್ನು ನಡೆಸ್ತಾರೆ ಯಾರು ಶಕ್ತಿ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತಾರೆ ಯಾರು ಆಂತರಿಕವಾಗಿ ದೈಹಿಕವಾಗಿ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಈ ಕಾಯಿಲೆ ಅವ್ರಿಗೆ ಮುಟ್ಟೋದೇ ಇಲ್ಲ ಅಂತ ಹೇಳಿದ್ರು ಬಹುಶಃ ನಾವು ಎಲ್ಲ ಯೋಗದ ಗುರುಗಳನ್ನು ನೋಡಿದಾಗ ಈ ಯೋಗಾಭ್ಯಾಸಗಳನ್ನು ನೋಡಿದಾಗ ಅವ್ರು ಯಾರಿಗೂ ಸಹ ಏನು ಬಂದಿಲ್ಲ ಕರೋನಾ ರೋಗ ಅಂತಕ್ಕಂಥದ್ದು ಬಂದಿಲ್ಲ ವೈಜ್ಞಾನಿಕವಾಗಿ ಇದರ ಬಗ್ಗೆ ಒಂದು ಸಮೀಕ್ಷೆಯೂ ಸಹ ಆಗಬೇಕು ಅನೇಕ ಸಂದರ್ಭಗಳಲ್ಲಿ ಕಿದ್ವಾಯಿ ಅಂತಕ್ಕಂಥ ಆಸ್ಪತ್ರೆಗಳು ಕ್ಯಾನ್ಸರ್ ಆಸ್ಪತ್ರೆಗಳು ಇಂಥ ಸಂದರ್ಭದಲ್ಲೂ ಅವ್ರು ಅನೇಕ ಔಷಧಿಗಳನ್ನ ಕೊಡ್ತಾರೆ ಅನೇಕ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವರು ಸಹ ಅನೇಕ ಇಂಗ್ಲೀಷ್ ಮೆಡಿಸನ್ಸ್ಗಳನ್ನ ಕೊಡ್ತಾರೆ ಆಯುರ್ವೇದಿಕ್ ಚಿಕಿತ್ಸೆನ ಕೊಡ್ತಾರೆ ಅವ್ರುಗಳೆಲ್ಲ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಅತ್ಯಂತ ಹಿರಿಯ ವೈದ್ಯಾಧಿಕಾರಿಗಳು ಸಹ ಏನು ಹೇಳ್ತಾರೆ ನೀವು ಚೆನ್ನಾಗಿ ವಾಕಿಂಗ್ ಮಾಡಿ ಪ್ರಾಣಾಯಾಮವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ನಿಮ್ಮ ಕೈನಲ್ಲಿ ಏನಾಗುತ್ತೆ ಅಷ್ಟೋ ಸರಳೀಕೃತವಾಗಿರ್ತಕ್ಕಂಥ ಆಸನಗಳನ್ನು ಮಾಡಿ ಅಂತ ಹೇಳ್ತಾರೆ ಅಂದರೆ ನಾವು ಏನೇ ಮಾತ್ರೆಗಳನ್ನು ನುಗ್ಗಿದರೂ ಏನೇ ಕಾಯಿಲೆಗಳು ಬಂದರೂ ಸಹ ಅದರ ಜೊತೆಯಲ್ಲಿ ನಾವು ಯೋಗವನ್ನು ಬೆರೆಸಿಕೊಂಡಾಗ ಸಮರ್ಪಕವಾಗಿರ್ತಕ್ಕಂಥ ಶರೀರ ಮನಸ್ಸು ಪರಿಪೂರ್ಣ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅಂತಕ್ಕಂಥದ್ದು ಅತ್ಯಂತ ಬುದ್ಧಿಜೀವಿಗಳು ಸಾಹಿತ್ಯಗಳು ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತು ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ನಮ್ಮನ್ನು ನಾವು ಯೋಗಕ್ಕೆ ಸಮರ್ಪಿಸಿಕೊಳ್ಳಬಹುದಾಗಿದೆ ಯುವ ಪೀಳಿಗೆಯೂ ಸಹ ಇದನ್ನು ಸಮರ್ಪಿಸಿಕೊಳ್ಳೋದು ಬಹಳ ಒಳಿತು ಸಮಾಜದಲ್ಲಿರ್ತಕ್ಕಂತಹ ಅನೇಕ ಮಂದಿ ಮಾನಸಿಕವಾಗಿ ಬಳಲ್ತಾ ಇರ್ತಕ್ಕಂಥವರು ಅನೇಕ ತೊಂದರೆಗಳಿಗೆ ಒಳಗಾಗಿರ್ತಕ್ಕಂಥವರು ಅವ್ರೇನೇ ತೊಂದರೆಗಳೊಳಗಾಗಿದ್ರು ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲವಾದರೂ ಯೋಗಾಸನಗಳು ಪ್ರಾಣಾಯಾಮಗಳು ಧ್ಯಾನಗಳು ಮಾಡೋದರಿಂದ ಅವರ ಜೀವನ ಪರಿಪೂರ್ಣತೆ ಆಗತ್ತೆ ಅವರ ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಯೋಗಾಸನವನ್ನು ಕಲಿಕೊಳ್ಳೇಬೇಕು ಯಾಕಂದರೆ ಯುವ ಪೀಳಿಗೆ ಇರ್ತಾರೆ ಅವರು ಏನೇನೋ ವ್ಯಸನಗಳು ಮಾಡ್ತಾ ಇರ್ತಾರೆ ಅದನ್ನು ಬಿಟ್ಬಿಟ್ಟು ಆರೋಗ್ಯವಾಗಿರಬೇಕಾದ್ರೆ ಸಂತೋಷವಾಗಿರಬೇಕಾದ್ರೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯಕ್ಕೆ ಹೊಸವಾಗಿ ಒಂದು ಯೋಗಾಸನವನ್ನು ಮಾಡಲೇಬೇಕು ಈ ಮಾಡೋದಕ್ಕೆ ತಾವು ಯುವಕರಿಗೆ ಏನೊಂದು ಮಾರ್ಗದರ್ಶನ ಹೇಳ್ತೀರಾ ಬಹಳ ಸಂತೋಷವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಯೋಗಾಸನಗಳನ್ನು ನಡೆಸುವಾಗ ಇಲ್ಲೆಲ್ಲ ಸಾಮಾನ್ಯವಾಗಿ ಒಂದು ಹದಿನಾರಿಂದ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಈ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳೆಲ್ಲ ಏನು ಹೇಳ್ತಾರೆ ಅಂತಂದ್ರೆ ನಾವು ತುಂಬಾ ಹೊತ್ತು ಕಂಪ್ಯೂಟರ್ಗಳನ್ನು ನೋಡೋದಕ್ಕಾಗೋದಿಲ್ಲ ತುಂಬ ಹೊತ್ತು ಮೊಬೈಲ್ಗಳನ್ನು ನಾವು ಇಲ್ಲ ನಾವು ಏನೇನೋ ಆಹಾರವನ್ನು ಸೇವನೆ ಮಾಡಿದ್ದೀವಿ ನಮಗೆ ನಿಂತ್ಕೊಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ರಾತ್ರಿ ಎಷ್ಟೋ ಹೊತ್ತಿಗೆ ಮಲಗ್ತೀವಿ ಎಷ್ಟೋ ಹೊತ್ತಿಗೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಇವರೆಲ್ಲ ಯೋಗಾಸನ ವಿಭಾಗಗಳಿಗೆ ಬಂದಾಗ ನೀವು ಅದೆಲ್ಲ ಮಾಡ್ತಾ ಬನ್ನಿ ಅದರ ಹಂತ ಹಂತವಾಗಿ ಅದನ್ನು ಕಡಿಮೆ ಮಾಡಿ ಜೀವನ ಅಂತಂತಂದರೆ ಬೇರೆ ನಾವು ಮಾಡ್ತಕ್ಕಂತಹ ನಮ್ಮ ಜೀವನ ಅತ್ಯಂತ ಸಂಸ್ಕಾರವಂತವಾಗಿರ್ತಕ್ಕಂಥ ಜೀವನ ಇರಬೇಕು ನಾವೆಲ್ಲ ಅರವತ್ತರ ವರ್ಷದ ಪ್ರಾಯದಲ್ಲಿದ್ದರೂ ಸಹ ಯಾವುದೇ ಕಾಯಿಲೆ ಕಸಾಲೆಗಳಿಂದ ಬಳಲ್ತಾ ಇಲ್ಲ ಇರ್ತಕ್ಕಂಥ ಎಲ್ಲ ಕಾಯಿಲೆ ಕಸನಗಳನ್ನು ಯೋಗದಿಂದ ನಾವು ನಿಯಂತ್ರಣಕ್ಕೆ ಬಳಸ್ಕೊಳ್ಸ್ಕೊಂಡಿದ್ದೀವಿ ಅಂತ ಅವರಿಗೆ ಮಾರ್ಗದರ್ಶನ ಕೊಡುವುದರ ಜೊತೆಯಲ್ಲಿ ಅವರಲ್ಲಿ ಅತ್ಯಂತ ಸರಳೀಕೃತವಾಗಿರ್ತಕ್ಕಂಥ ಆಸನಗಳು ಸರಿಯಾದ ಸಮಯಕ್ಕೆ ಕೇಳಬೇಕು ಸರಿಯಾದ ಸಮಯಕ್ಕೆ ಯೋಗಾಭ್ಯಾಸವನ್ನು ಮಾಡಬೇಕು ಸರಿಯಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ತೊಡ್ಕೋಬೇಕು ಹಾಗೂ ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ಸನ್ನಡತೆಯಿಂದ ನಡೀಬೇಕು ಅಂತಕ್ಕಂಥ ಉಪದೇಶಗಳು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉಪದೇಶಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿಟ್ಕೊಂಡಿದ್ರೆ ನೀವೆಲ್ಲ ಬದುಕನ್ನು ಸುಂದರವಾಗಿಟ್ಕೋಬೋದು ನೀವು ಮಾನಸಿಕವಾಗಿ ಸ್ವಾಸ್ಥ್ಯರಾಗಿರ್ಬೋದು ಈ ದೇಶದ ಏಳಿಗೆಗಾಗಿ ನೀವು ಅತ್ಯಂತ ಅಭಿವೃದ್ಧಿ ಪಥದತ್ತ ನೀವು ಸಾಗಬಹುದು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಈ ಯೋಗ ವಿದ್ಯೆಯಲ್ಲಿ ಇಂದಿನ ಯುವ ಪೀಳಿಗೆಗಳಿಗೆ ಪ್ರತಿಯೊಂದು ಯೋಗ ಶಾಲೆಯವರು ಸಹ ಯೋಗ ಗುರುಗಳು ಸಹ ಕೊಡ್ತಾನೆ ಬಂದಿದ್ದಾರೆ ಈಗ ಪಠ್ಯಕ್ರಮದಲ್ಲಿ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲು ಕಾಲೇಜು ಮಾಸ್ಟರ್ ಡಿಗ್ರಿ ಕಾಲೇಜು ಎಲ್ಲ ಕಡೆ ಈಗ ಯೋಗ ಶಿಕ್ಷಣವನ್ನು ಕಡ್ಡಾಯ ಮಾಡಿದ್ರೆ ಏನಾಗುತ್ತೆ ಮಾಡಬಹುದಾ ಮಾಡಬಾರ್ದಾ ಮಾಡಲೇಬೇಕಾಡಿ ಖಂಡಿತವಾಗಲೂ ಯೋಗ ಶಿಕ್ಷಣವನ್ನು ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೇಬೇಕು ಇಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂತಂದರೆ ಸಾಂಪ್ರದಾಯಿಕವಾಗಿ ಯೋಗ ಕಲ್ತಿರ್ತಕ್ಕಂಥ ಯೋಗದ ಗುರುಗಳು ಇದ್ದಾರೆ ಇದು ಸಾಂಪ್ರದಾಯಿಕ ಅಂತ ಕೆಲವೊಂದು ಯೋಗದ ಗುರುಗಳಿಗೆ ಇಲ್ಲಿ ನಾವು ಮಾನ್ಯತೆಯನ್ನು ಸರ್ಕಾರದವರು ಕೊಡಬಹುದು ಇದಲ್ಲದೆ ಇವತ್ತಿನ ದಿವಸ ಯುವ ಪೀಳಿಗೆಗಾಗಿ ಅನೇಕ ವಿಶ್ವವಿದ್ಯಾಲಯದವರು ಉದಾಹರಣೆಗೆ ವರ್ಲ್ಡ್ ಯೋಗ ಆರ್ಗನೈಸೇಷನ್ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಸಹ ಯೋಗದ ತರಬೇತಿಯನ್ನು ಕೊಡ್ತಾ ಬಂದಿದ್ದಾರೆ ಇದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಜಿಗಣಿಯವರು ಅವರು ಸಹ ಯೋಗವನ್ನು ಕೊಡ್ತಾರೆ ಅನೇಕ ವಿಶ್ವವಿದ್ಯಾಲಯದವರು ಯೋಗದ ವಿಭಾಗವನ್ನು ತೆಗೆದಿದ್ದಾರೆ ಈ ವಿಭಾಗಗಳಲ್ಲಿ ಅಂಗೀಕೃತವಾಗಿರ್ತಕ್ಕಂಥ ಯೋಗ ಶಿಕ್ಷಕರುಗಳಿಗೆ ಸರಿಯಾಗಿರ್ತಕ್ಕಂಥ ಯೋಗದ ಗುರುಗಳಿಂದ ತರಬೇತಿಯನ್ನು ಕೊಡಿಸಿರೋದ್ರಿಂದ ಈ ಯೋಗದ ತರಬೇತಿನ ಯಾರು ಪಡ್ಕೊಳ್ತಾ ಇದ್ದಾರೆ ಅಂಥವ್ರುಗಳಿಗೆಲ್ಲ ಪ್ರಪ್ರಥಮವಾಗಿ ಯುವ ಪೀಳಿಗೆಗೆ ಉದ್ಯೋಗದ ಅವಕಾಶವೂ ಸಹ ಇದೆ ಯೋಗದಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಎರಡೂ ರೀತಿ ಲಾಭ ಇದೆ ಮೊದಲನೇದೇನು ಅಂತಂದರೆ ತಮ್ಮ ಸ್ವಂತ ಶರೀರವನ್ನು ಅವರು ಚೆನ್ನಾಗಿಟ್ಕೋಬೋದು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಬೋದು ಆರ್ಥಿಕವಾಗಿ ಯೋಗದ ಮೂಲಕ ಅವರು ಜೀವನವನ್ನು ಸಹ ರೂಪಿಸಿಕೊಳ್ಳಬಹುದು ಪ್ರತಿಯೊಂದು ಪ್ರಾಥಮಿಕ ಹಂತದಲ್ಲಿಯೇ ನಮ್ಮ ಮನುಷ್ಯನಲ್ಲಿರ್ತಕ್ಕಂಥ ಸ್ವಂತ ಶಿಸ್ತು ಸಾಮಾಜಿಕ ಶಿಸ್ತು ಈ ರೀತಿ ಅನೇಕ ಶಿಸ್ತುಗಳು ಸನ್ನಡತೆಯ ಶಿಸ್ತು ಸಂಸ್ಕಾರ ಯೋಗದಲ್ಲಿ ಏನೇನು ಅಡಕ ಆಗಿದೆ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಅಡಕ ಆಗಿದೆ ಅದನ್ನು ಹೇಳ್ಕೊಡೋದ್ರಿಂದ ನಮ್ಮ ಭಾರತ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಉತ್ತಮವಾಗಿರ್ತಕ್ಕಂಥ ಯುವಕರನ್ನು ರೂಪಿಸೋದ್ರ ಜೊತೆಯಲ್ಲಿ ಇಡೀ ಪ್ರಪಂಚಕ್ಕೆ ಒಂದೊರು ಮಾದರಿ ಯೋಗದ ಗುರುಗಳ ದೇಶ ಆಗದೆ ಹೊರಭೊಮತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದೀರ್ಘ ದೀರ್ಘ ಗುಟ್ಟು ಯೋಗ ಸ್ವಾಮಿ ದೀರ್ಘಾಯುಷ್ಯದ ಗುಟ್ಟು ಯೋಗದಲ್ಲಿ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾತಕ್ಕೆ ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ಈ ಮನುಷ್ಯನ ಶರೀರದ ಆಯುಸ್ಸು ಪ್ರಪ್ರಥಮವಾಗಿ ವಂಶವಾಹಿನಿಯ ಆಧಾರದ ಮೇಲೆ ನಿಂತಿದೆ ನಮ್ಮ ಪೂರ್ವಿಕರು ನೂರಾರು ವರ್ಷಗಳ ಕಾಲ ಬದುಕಿದ್ದಾರೆ ನಮ್ಮ ವಂಶಸ್ಥರು ನಾವು ಸಹ ನೂರಾರು ವರ್ಷಗಳ ಕಾಲ ಬದುಕಬಹುದು ಅಲ್ಲಿ ಆಹಾರ ವಿಹಾರ ಕ್ರಮಗಳು ಸಹ ಸೇರಿರುತ್ತದೆ ಉದಾಹರಣೆಗೆ ತಿರುಮಲೆ ಕೃಷ್ಣಮಾಚಾರ್ಯ ಅವರು ನೂರ ಆರು ವರ್ಷ ಇದ್ದರು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳು ನೂರ ಆರು ವರ್ಷ ಇದ್ದರು ರಾಮಾನುಜಾಚಾರ್ಯರು ನೂರ ಇಪ್ಪತ್ತು ವರ್ಷ ಇದ್ದರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ನೂರ ಎರಡು ವರ್ಷಗಳ ಕಾಲ ಇದ್ರು ಇಲ್ಲಿ ನಾವು ನೋಡಿದಾಗ ರಾಮಾನುಜಾಚಾರ್ಯರು ಯಾವುದೇ ಯೋಗಾಸನಗಳನ್ನು ಮಾಡಿಲ್ಲ ಸರಿ ಮಿಶೇಶ್ ಸ್ವರೈನರು ಸಹ ಯಾವುದೇ ಯೋಗಾಸನಗಳನ್ನು ಮಾಡಿಲ್ಲ ಅವರು ಆಹಾರ ಕ್ರಮದಲ್ಲಿ ಇದನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದರ ಜೊತೆಯಲ್ಲಿ ಇವರ ಜೀವನ ಮಾರ್ಗವೇ ಯೋಗದ ಮಾರ್ಗವಾಗಿತ್ತು ಸರಿಯಾಗಿ ಸಮಯಕ್ಕೆ ಹೇಳುವುದು ಸಮಯದ ಸಮಯಕ್ಕೆ ವಾಕಿಂಗನ್ನು ಮಾಡ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು ಸ್ವಂತ ಶಿಸ್ತು ಸಾಮಾಜಿಕ ಶಿಸ್ತು ಶರೀರದ ಶಿಸ್ತಿಗೆ ಮಹತ್ವವನ್ನು ಕೊಡೋದರಿಂದ ಅವರೆಲ್ಲ ದೀರ್ಘಾಯುಷ್ಯಗಳಾಗಿದ್ದರು ಯೋಗದಿಂದ ಪರಿಪೂರ್ಣವಾಗಿರ್ತಕ್ಕಂಥ ದೀರ್ಘಾಯುಷು ಸಿಕ್ಕತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಇದು ಆಹಾರದ ಕ್ರಮದ ಮೇಲೆ ಪರಿಸರದ ಕ್ರಮದ ಮೇಲೆ ಅವರ ಶರೀರ ರಚನೆಯ ಮೇಲೆ ಕಲಿಕಾ ಸಾಮರ್ಥ್ಯದ ಆಧಾರದ ಮೇಲೆ ಪೂರ್ವಜನ್ಮದ ಸುಕೃತದ ಫಲದ ಮೇಲೆ ಈ ಯೋಗಾಸನ ಅಂತಕ್ಕಂಥದ್ದು ಆಯುಷ್ಸು ಅನ್ನೋದು ನಿಂತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೋಗವನ್ನು ಕಲಿತ್ಕೊಂಡ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರ್ಬೋದು ಎಲ್ಲ ಕೆಲಸಗಳ ನಿರ್ವಹಿಸಲು ಅನುಕೂಲ ಆಗುತ್ತೆ ಮತ್ತು ಆತ್ಮಸ್ಥೈರ್ಯ ಉಂಟಾಗುತ್ತೆ ಅನ್ನೋದಕ್ಕೆ ನನ್ನ ಬಗ್ಗೆ ತಮಗೆ ಒಂದು ಮಾತಾಡಿ ಹೇಳಿ ಖಂಡಿತವೂ ಆತ್ಮಸ್ಥೈರ್ಯ ಅನ್ನೋದು ಉಂಟಾಗುತ್ತೆ ಉದಾಹರಣೆಗೆ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುತ್ತೆ ಅನ್ನೋದಕ್ಕೆ ನಾನು ಯಾವುದೋ ಕಾಯಿಲೆ ಕಸಾಲೆಯಿಂದ ಬಂದಿರತಕ್ಕಂಥವನು ಇವತ್ತಿನ ದಿವಸ ಯೋಗವನ್ನು ಕಲಿತು ಆ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಂಡು ಅದರಿಂದ ವಿಮುಕ್ತೆಯೇ ಹೊಂದಿದ್ದೀನಿ ನಾನು ಅಪ್ಪಿತಪ್ಪಿ ನಾವೇತುಸ ಯೋಗಾಸನ ಮಾಡಲಿಲ್ಲ ಪ್ರಾಣಾಯಾಮ ಮಾಡಲಿಲ್ಲ ಅಂತಂದರೆ ನಾನು ತಿಂದಿರ್ತಕ್ಕಂಥ ಆಹಾರ ನನಗೆ ಜೀರ್ಣ ಆಗಲ್ಲ ಪುನಃ ನಾನು ಹಿಂದಿನ ಲೋಕಕ್ಕೆ ಹೋಗ್ತೀನಿ ಹಾಗಾಗಿ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ನಾನು ಯೋಗವನ್ನು ಸ್ವೀಕಾರ ಮಾಡಿದ್ದೀನಿ ಯಾರು ಯೋಗಾಭ್ಯಾಸಗಳನ್ನು ಮಾಡ್ತಾರೆ ಅವರು ಸರ್ವ ರೋಗಗಳನ್ನು ನಿಯಂತ್ರಣಕ್ಕೆ ಒಳಪಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಯೋಗದಲ್ಲಿ ಮಾತ್ರ ಅದಿರ್ತಕ್ಕಂಥದ್ದು ಅದರಲ್ಲಿ ಎರಡನೇ ಮಾತಾಡೋ ಹಾಗೇ ಇಲ್ಲ ಇದು ಮಾನಸಿಕ ದೈಹಿಕ ಶರೀರದ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳನ್ನು ಶುದ್ಧಿ ಒಂದು ಕಲೆ ಆಗಿರೋದ್ರಿಂದ ಇದರ ಪ್ರತಿಯೊಬ್ಬರಿಗೂ ಸಹ ಇದರ ಅವಶ್ಯಕತೆ ಇದ್ದೇ ಇದೆ ಭಾರತದಲ್ಲಿ ಯೋಗ ಯಾವಾಗ ಬಂತು ಹೇಗೆ ಬಂತು ತಿಳಿಸ್ಕೊಂಡಿಸ್ತಾ ಭಾರತ ಅನ್ನತಕ್ಕಂಥ ಒಂದು ದೇಶದಲ್ಲಿ ಪುರಾಣ ಪುಣ್ಯ ಕಥೆಗಳನ್ನು ಓದಾಗ ಪರಶಿವ ನಾವು ಶಿವ ಅಂತ ಯಾವ ಒಂದು ದೇವರನ್ನ ಕರಿತೀವಿ ಈ ದೇವರಿಂದ ಈ ಯೋಗ ಅನ್ನೋದು ಪ್ರಾರಂಭ ಆಯಿತು ಪಾರ್ವತಿ ಕೇಳ್ತಾಳೆ ಪಾರ್ವತಿ ಏನು ಕೇಳ್ತಾಳೆ ಇಲ್ಲಿರ್ತಕ್ಕಂಥ ದೇವಾನೋ ದೇವತೆಗಳು ಅಮೃತವನ್ನ ಸೇವನೆ ಮಾಡೋದ್ರಿಂದ ಅತ್ಯಂತ ಸುಖಪ್ರದವಾಗಿದ್ದಾರೆ ಆದರೆ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರು ಸಹ ಸುಖಪ್ರದವಾಗಿರಬೇಕು ಅಂತಂದರೆ ಇವರೆಲ್ಲ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆಯನ್ನು ಮಾಡ್ತಾಳೆ ಯಾರೋ ಪಾರ್ವತಿ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಯೋಗವನ್ನು ಮಾಡೋದರಿಂದ ಸುಖಪ್ರದವಾಗಿರಬಹುದು ಅಂತ ಶಿವ ಹೇಳಿದಾಗ ಹಾಗಾದರೆ ಅದೇನು ಅಂತ ಕೇಳಿದಾಗ ಈ ಶಿವ ಯೋಗದ ಭಂಗಿಗಳು ಪ್ರಾಣಾಯಾಮದ ಮಹತ್ವಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪತಂಜಲಿ ಅಂತಕ್ಕಂಥ ಒಬ್ಬ ಮಹಾಮುನಿ ಪತಂಜಲಿ ಅಂತಕ್ಕಂಥ ಒಬ್ಬ ಮಹಾಮುನಿ ಈ ಯೋಗವನ್ನು ನೋಡಿದಾಗ ಇದನ್ನು ಭೂಲೋಕದಲ್ಲಿರ್ತಕ್ಕಂಥ ತನ್ನ ಶಿಷ್ಯಂದ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಪತಂಜಲಿ ಮಹಾಮುನಿಯಿಂದ ಯೋಗ ಅನ್ನೋದು ಜಗತ್ತಿಗೆ ಬಂದಿದೆ ಅನ್ನೋದು ಪುರಾಣ ಪುಣ್ಯಕಥೆಗಳಲ್ಲಿ ಇರ್ತಕ್ಕಂತಹ ಒಂದು ಉಲ್ಲೇಖ ಎರಡನೇದು ಕಲಿಯುಗದಲ್ಲಿ ನಾವು ಇದನ್ನು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನೂರು ನೂರೈವತ್ತು ವರ್ಷಗಳಿಂದ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಹಿಮಾಲಯ ಪರ್ವತ ಪ್ರದೇಶ ಋಷಿಕೇಶೋ ಹರಿದ್ವಾರೋ ಹೀಗೆ ಅನೇಕ ತಪೋವನಗಳಲ್ಲಿ ಅನೇಕ ಜನ ಯೋಗಿಗಳಿದ್ರು ಅವರೆಲ್ಲ ಯೋಗಾಭ್ಯಾಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಇದರಿಂದ ಯೋಗ ಅನ್ನೋದು ಪ್ರಚಲಿತದಲ್ಲಿದೆ ಅಂತ ಹೇಳ್ತೀವಿ ಒಂದು ಕಾಲದಲ್ಲಿ ಈ ಪುರಾಣ ಪುಣ್ಯ ಕಥೆಗಳಿಂದ ಇದೆಲ್ಲ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ಲೋಕದಲ್ಲಿರ್ತಕ್ಕಂಥ ಇದಕ್ಕೆ ಅನೇಕ ಮಂದಿ ಶ್ರೀಮಂತರು ಅನೇಕ ಮಂದಿ ಮನೆಗಳಲ್ಲಿ ಅನೇಕ ತಾಪತ್ರಗಳಿರ್ತಕ್ಕಂಥರು ಹಿಮಾಲಯ ಪರ್ವತ ಪ್ರದೇಶಕ್ಕೆ ಋಷಿಕೇಶ್ಗೆ ಹರಿದ್ವಾರಕ್ಕೆ ಇಲ್ಲೆಲ್ಲ ಹೋಗಿ ಆಸನಾಭ್ಯಾಸಗಳನ್ನು ಮಾಡಿಕೊಂಡು ಪ್ರಾಣಾಯಾಮಗಳನ್ನು ಕಲ್ತ್ಕೊಂಡು ಅವರೆಲ್ಲ ಅವರವರ ರಾಜ್ಯಕ್ಕೆ ಮರಳಿದ ನಂತರ ಅದನ್ನು ಬೇರೆ ಬೇರೆ ಜನಾಂಗಕ್ಕೂ ಅದನ್ನು ಪ್ರಚಾರ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಈ ಮೈಸೂರು ಅಂತಕ್ಕಂಥ ನಗರಕ್ಕೆ ಹೋದಾಗ ಏನಾಗುತ್ತೆ ಮೈಸೂರು ಅಂತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ವೋತೋಮುಖ ಅಭಿವೃದ್ಧಿಗೆ ಕಳಶಪ್ರಾಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಒಬ್ಬರು ಯೋಗದ ಗುರುಗಳು ಗುರುಗಳಿದ್ರ ಅಂತಂದರೆ ಅದು ತ್ರಿಮಲೆ ಕೃಷ್ಣಮಾಚಾರ್ಯ ಅವರೇನೆ ತಿರುಮಲೆ ಕೃಷ್ಣಮಾಚಾರ್ಯ ಅವರಿಂದ ಯೋಗ ಅನ್ನೋದು ಇಡೀ ಪ್ರಪಂಚಕ್ಕೇನೆ ಬರುತ್ತೆ ಇವರು ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗದ ಪ್ರಾಧ್ಯಾಪಕರಾಗಿರ್ತಾರೆ ಇವರನ್ನ ಕರ್ಸ್ಕೋತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರರು ಇವರು ಅರಮನೆಗೂ ಸಹ ಯೋಗದ ಗುರುಗಳಾಗಿ ಹೊರಹೊಮ್ಮ್ತಾರೆ ಇದರ ಜೊತೆಯಲ್ಲಿ ಏನು ಮಾಡ್ತಾರೆ ನಮ್ಮ ನಾಲ್ವಡಿ ಕೃಷ್ಣಾಜ ಒಡೆಯರ್ ಅವರು ಉಸಿರಾಟಕ್ಕೆ ಮಹತ್ವವನ್ನು ಕೊಡಬೇಕು ಅಂತ ಹೆಡತಲೆ ಅಂತಕ್ಕಂಥ ಒಂದು ಊರಲ್ಲಿ ಸದ್ಗುರು ಶ್ರೀರಂಗರು ಅಂತಕ್ಕಂಥವ್ರು ಇರ್ತಾರೆ ಅವರನ್ನು ಕರೆಸಿ ಅವರಿಂದ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತಾರೆ ನಾಲ್ವಡಿ ಕೃಷ್ಣಾಜ ಒಡೆಯಾರವ್ರಿಗೆ ಇಬ್ಬರು ಗುರುಗಳು ಮೊದಲನೇ ಗುರುಗಳು ತಿರುಮಲೆ ಕೃಷ್ಣಮಾಚಾರ್ಯ ಎರಡನೇ ಅವರು ಸದ್ಗುರು ಶ್ರೀರಂಗರು ಈ ನಾಲ್ವಡಿ ಕೃಷ್ಣಾಜ ಒಡೆಯರು ಒಬ್ಬರಿಗೇ ಏನು ತಿರುಮಲೆ ಕೃಷ್ಣಮಾಚಾರ್ಯ ಅವರು ಹೇಳ್ಕೊಡಲ್ಲ ಡಾಕ್ಟರ್ ಬಿ ಕೆ ಎಸ್ ಸಯ್ಯಂಗಾರ್ ಅವರಿಗೆ ಹಾಗೂ ಪಟ್ಟಾ ಬಿ ಜೋಯಸ್ ಅವ್ರಿಗೂ ಇವರು ಯೋಗಾಭ್ಯಾಸವನ್ನು ಹೇಳ್ಕೊಡ್ತಾರೆ ಈ ಹೇಳಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ಯೋಗಾಭ್ಯಾಸವನ್ನು ಕಲಿತವರು ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಐವತ್ನಾಲ್ಕು ದೇಶಗಳಿಗೆ ಯೋಗದ ಗುರುಗಳಾಗಿ ಹೊರಹೊಮ್ಮ್ತಾರೆ ಅವ್ರು ಬರೆದಿರ್ತಕ್ಕಂಥ ಯೋಗ ದೀಪಿಕಾ ಅನ್ನತಕ್ಕಂಥ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥ ಹದಿನೆಂಟು ಭಾಷೆಗಳಿಗೆ ತರ್ಜುಮೆ ಆಗುತ್ತೆ ಈ ಹದಿನೆಂಟು ಭಾಷೆಗಳಲ್ಲಿ ಈ ಯೋಗ ದೀಪಿಕ ಹೊತ್ತಿಗೆ ಯೋಗಾಸಕ್ತರಿಗೆ ಯೋಗವನ್ನು ಕಲಿತಕ್ಕಂಥವ್ರಿಗೆ ಹಾಗೂ ಯೋಗದ ಗುರುಗಳಿಗೆ ಯೋಗಾಚಾರ್ಯರುಗಳಿಗೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಿಗೆ ಮಹಾಪ್ರಬಂಧವನ್ನು ಬರೆದು ಡಾಕ್ಟ್ರೇಟ್ ಪದವಿಯನ್ನು ತೊಗೊಳತಕ್ಕಂಥವ್ರಿಗೆ ಸ್ನಾತಕೋತ್ತರ ಪದವೀಧರರಿಗೆ ಪ್ರತಿಯೊಂದಕ್ಕೂ ಸಹ ಅನುಕೂಲವಾಗಿರ್ತಕ್ಕಂಥ ರೂಪದರ್ಶಿ ಪುಸ್ತಕ ಯಾವುದಾದ್ರೂ ಒಂದು ಈ ಭಾರತದ ಇತಿಹಾಸದಲ್ಲಿ ಇದೆ ಅಂತಂದರೆ ಅದು ಡಾಕ್ಟರ್ ಬಿ ಕೆ ಸೈಂಗಾರ್ ಅವರು ಬರೆದಿರ್ತಕ್ಕಂಥ ಯೋಗ ದೀಪಿಕಾ ಈ ಯೋಗ ದೀಪಿಕಾ ಅಂತಕ್ಕಂಥ ಪುಸ್ತಕ ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್ ಅವರೇ ರಚನೆ ಮಾಡ್ತಾರೆ ಯಹೂದಿ ಮನೋಹಿನ್ ಅಂತಕ್ಕಂಥವರು ಈ ಗ್ರಂಥವನ್ನು ಬರೀತಾರೆ ಬಹುಶಃ ಯೋಗ ಲೋಕಕ್ಕೆ ಇದೊಂದು ಅಪರಿಮಿತವಾಗಿರ್ತಕ್ಕಂಥ ಕೊಡುಗೆ ಯೋಗಾಚಾರ್ಯರು ತಿರುಮಲೆ ಕೃಷ್ಣಾಚಾರ್ಯ ಅವರು ಮೈಸೂರಲ್ಲಿ ಪ್ರಸಿದ್ಧಿಯಾಗಿರ್ತಾರೆ ಆದರೆ ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯಾದವರು ಯಾರು ಅಂತಂದರೆ ಗುರುವನ್ನು ಮಿಂಚಿಸಿರ್ತಕ್ಕಂಥ ಶಿಷ್ಯ ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್ ಅವರೇ ಹೇಗೆ ನಾವು ವಿವೇಕಾನಂದರಲ್ಲಿ ಒಬ್ಬ ಗುರುವನ್ನು ನೋಡ್ತೀವಿ ಇಲ್ಲದೆ ಹೋಗಿದರೆ ರಾಮಕೃಷ್ಣ ಪರಮಹಂಸರ ಹೆಸರೇ ಇರ್ತಿರಲಿಲ್ಲ ಹಾಗೆ ಒಬ್ಬ ಅರ್ಜುನ ಇರಲಿಲ್ಲ ಅಂತಂದರೆ ಶ್ರೀಕೃಷ್ಣನ ಹೆಸರೇನೆ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗೆ ಒಬ್ಬ ಗುರುವನ್ನು ಮಿಂಚಿಸಿರ್ತಕ್ಕಂಥ ಶಿಷ್ಯಂದ್ರ ಯಾರಾದರೂ ಇದ್ರು ಅಂತಂತಂದರೆ ತ್ರಿಮಲೆ ಕೃಷ್ಣಾಚಾರ್ಯ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಗೊತ್ತಾಗಿದ್ದಾರೆ ಈ ಪ್ರಪಂಚಕ್ಕೆ ಗೊತ್ತಾಗಿದ್ದಾರೆ ಅಂದರೆ ಅದರ ಹಿಂದೆ ಇರ್ತಕ್ಕಂಥ ಅವರ ಶಿಷ್ಯ ಡಾಕ್ಟರ್ ಬಿ ಕೆ ಎಸ್ ಶೇಂಗಾರ್ ಅವರೇ ಕಾರಣ ಇದ್ರ ಜೊತೆಯಲ್ಲಿ ಪಟ್ಟಾಭಿ ಜೋಸ್ರು ಪಟ್ಟಾಭಿ ಜೋಸ್ರು ಸಹ ನಮ್ಮ ಬಿ ಕೆ ಎಸ್ ಅವರ ಸಮಕಾಲೀನರೇನೆ ಪಟ್ಟಾಭಿ ಜೋಯಿಸ್ ಅವರು ತಿರುಮಲೆ ಕೃಷ್ಣಮಾಚಾರ್ಯ ಅವರಿಂದ ಯೋಗವನ್ನು ಕಲಿತು ಇವರು ಸಹ ಅನೇಕ ದೇಶಗಳಲ್ಲಿ ಯೋಗ ಶಾಲೆಗಳು ಯೋಗ ಸ್ಟುಡಿಯೋಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಪಟ್ಟಾಭಿ ಜೋಯಿಸ್ ಅವ್ರ ಮೊಮ್ಮಗ ಆಗಿರ್ತಕ್ಕಂಥ ಶರಸ್ ಜೋಯಿಸ್ ಅವರು ಸಹ ಇವತ್ತು ಗೋಕುಲಂ ಅಂತಕ್ಕಂಥ ಒಂದು ಬಡಾವಣೆಯಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಕೇಂದ್ರವನ್ನು ತೆಗೆದಿದ್ದಾರೆ ಈ ಯೋಗ ಅನ್ನೋದು ಬಂದ ನಂತರ ಅನೇಕ ಪುರಾತನ ಯೋಗ ಶಾಲೆಗಳು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಇತ್ತ ಅಂತ ನಾವು ಅವಲೋಕನ ಮಾಡಿದಾಗ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಯೋಗ ಶಾಲೆ ಪ್ರಥಮ ಯೋಗ ಶಾಲೆ ಶ್ರೀತಂತ್ರ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಸಂಸ್ಕೃತ ಮಹಾಪಾಠಶಾಲೆ ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ ಜಗನ್ಮೋಹನ ಶಾಲೆ ಜಗನ್ಮೋಹನ ಶಾಲೆ ಇವತ್ತಿನ ದಿವಸ ಇದೊಂದು ಮ್ಯೂಸಿಯಮ್ ಆಗಿದೆ ಆದರೆ ನಮ್ಮ ಕೃಷ್ಣಮಾಚಾರ್ಯ ಅವರು ಯೋಗದ ಗುರುಗಳಿಗೆ ಯೋಗಾಭ್ಯಾಸವನ್ನು ಹೇಳ್ಕೊಡ್ಲಿ ಅಂತ ಸಮರ್ಪಿಸಿರ್ತಕ್ಕಂಥ ಒಂದು ಯೋಗ ಶಾಲೆ ಆಗಿತ್ತು ನಾಲ್ವಡಿ ಕೃಷ್ಣ ಒಡೆಯಾರವರು ಸಹ ಇದೇ ಜಗನ್ಮೋಹನ ಪ್ಯಾಲೇಸಲ್ಲೇ ಯೋಗಾಭ್ಯಾಸನ ಮಾಡ್ತಾರೆ ನಂತರ ಈ ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗದ ವಿಭಾಗ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದ ಕಲಿಯೋಕ್ಕೆ ಬಹಳ ಜನ ವಿದ್ಯಾರ್ಥಿಗಳು ಬರ್ತಾರೆ ಅವಾಗ ಆಯುರ್ವೇದ ಮತ್ತು ಯೋಗ ಇದೆರಡು ವಿಭಾಗಗಳನ್ನು ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ಗೆ ವರ್ಗಾವಣೆ ಮಾಡ್ತಾರೆ ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ಗೂ ಸಹ ಪಟ್ಟಾಭಿಜಯೇಶ್ವರ ಹೋಗಿ ಯೋಗನ ಹೇಳ್ಕೊಡ್ತಾರೆ ಹಾಗಾಗಿ ಸರ್ಕಾರಿ ಆಯುರ್ವೇದಿಕ್ ಶಾಲೆನೂ ಸಹ ಒಂದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಯೋಗ ಶಾಲೆ ನಮ್ಮ ಪಟ್ಟಾಬೀಜ ಹೆಸರು ಜೀವಿತಾವಧಿಯಲ್ಲಿ ನಿವೃತ್ತಿ ಆಗತಕ್ಕಂಥ ಸಂದರ್ಭದಲ್ಲಿ ಅಷ್ಟಾಂಗ ಯೋಗ ಶಾಲೆ ಹಾಗೂ ಸದ್ಗುರು ಶ್ರೀರಂಗದ ಒಂದು ಮಾರ್ಗದರ್ಶನ ಇರುತ್ತೆ ಅದು ಲಕ್ಷೀಪುರಂನಲ್ಲಿ ಇವತ್ತಿಗೂ ಸಹ ಇದೆ ಅಲ್ಲಿ ಅನೇಕ ಕಾರ್ಯಕ್ರಮಗಳು ಸಹ ನಡೆಯುತ್ತೆ ಕಾಲಾನಂತರ ಏನಾಗುತ್ತೆ ಮೈಸೂರಿಗೆ ಪ್ರವಾಸಿಗರು ವಿದೇಶಿಯರನ್ನು ಆಕರ್ಷಿತವಾಗಿರ್ತಕ್ಕಂಥ ಕೇಂದ್ರ ಆಗುತ್ತೆ ಪಟ್ಟಾಬೀಜ ಮೈಸೂರು ವಿದೇಶಿಯರಿಗೆ ಯೋಗವನ್ನು ಹೇಳ್ಕೊಡ್ತಕ್ಕಂಥ ಒಂದು ಸತ್ಪಲ ಅವರಿಗೆ ದೊರಕತೆ ಗೋಕುಲಂ ಅಂತಕ್ಕಂಥ ಒಂದು ಬಡಾವಣೆಯಲ್ಲಿ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇವತ್ತಿಗೂ ಸಹ ಮೈಸೂರಿನ ಯೋಗ ಪರಂಪರೆಗೆ ಕಳಶಪ್ರಾಯರಾಗಿದ್ದಾರೆ ಇವತ್ತು ನೂರಾರು ಜನ ವಿದ್ಯಾರ್ಥಿಗಳಲ್ಲಿ ವಿದೇಶಿಯರು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮೈಸೂರು ಅಂತಕ್ಕಂಥ ಒಂದು ಸುಂದರ ನಗರದಲ್ಲಿ ಒಟ್ಟು ಮುನ್ನೂರೈವತ್ತು ಯೋಗ ಶಾಲೆಗಳಿದೆ ಬಹುಶಃ ಪ್ರಪಂಚದಲ್ಲಿ ಒಂದು ನಗರದಲ್ಲಿ ಇಷ್ಟೊಂದು ಯೋಗ ಶಾಲೆ ಇರ್ತಕ್ಕಂಥದ್ದು ಮೈಸೂರೇ ಪ್ರಥಮ ಅಂತ ಹೇಳೋದಕ್ಕೆ ನಾವು ಹೆಮ್ಮೆಯ ಒಂದು ಸಂಗತಿ ಮಾನವ ಕುಲಕ್ಕೆ ಯೋಗ ಒಂದು ಹೊರವೇ ಅಥವಾ ಒಂದು ದೇವರ ಒಂದು ಕೃಪೆಯೇ ತಯಾರು ತಿಳಿಸಿ ಮಾನವ ಕುಲಕ್ಕೆ ಯೋಗ ಅಂತಕ್ಕಂಥದ್ದು ಒಂದು ದೇವರ ಕೃಪೇನು ಅಂತ ನಾವು ಹೇಳ್ಬೋದು ಪುರಾಣ ಪುಣ್ಯ ಕಥೆಗಳನ್ನು ನೋಡಿದಾಗ ಯೋಗಕ್ಕೆ ಇರ್ತಕ್ಕಂಥ ದೇವರು ಯಾರು ಯೋಗಕ್ಕೆ ಇರ್ತಕ್ಕಂಥ ಋಷಿ ಯಾರು ಅಂತಂದಾಗ ಅಲ್ಲ ನಾವು ಶಿವ ಮತ್ತು ಶ್ರೀ ಪತಂಜಲಿ ಮಹಾಮುನಿನ ನಾವಲ್ಲಿ ಉಲ್ಲೇಖಿಸ್ತೀವಿ ಅನಂತರ ತದನಂತರ ದಿನಗಳಲ್ಲಿ ನಾವು ನೋಡಿದಾಗ ಯೋಗಿ ಬಾಬಾ ಅವರು ಇವತ್ತಿನ ದಿವಸ ಇರತಕ್ಕಂಥ ಬಾಬಾ ರಾಮದೇವ್ ಗುರುಜಿ ಅವರು ರವಿಶಂಕರ್ ಗುರೂಜಿ ಅವರು ಹಾಗೂ ನಮ್ಮ ಹಿಂದಿನ ತಲೆಮಾರಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಕೆ ಶೇಂಗರ್ ಅವರು ಪಟ್ಟಾಭಿಜಯ ವಯಸ್ಸು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳು ಹೀಗೆ ಹೇಳ್ತಾ ಹೋದರೆ ನೂರಾರು ಜನ ಯೋಗದುರುಗಳು ಯೋಗಾಚಾರ್ಯರುಗಳು ಇವರುಗಳೆಲ್ಲ ಇರೋದರಿಂದ ನಮ್ಮ ಸಂಸ್ಕೃತಿ ಅನ್ನೋದು ಬೆಳಗೋದ್ರಿಂದ ಇದೊಂದು ವರಾನೆ ಆಗಿದೆ ಯೋಗ ಅಂತಕ್ಕಂಥದ್ದು ಒಂದು ದೈವ ಸಂಕಲ್ಪದಿಂದ ಬಂದಿರತಕ್ಕಂಥ ವರನೂ ಆಗಿದೆ ಮಾನವ ಅಂತಂದರೆ ನಾವೆಲ್ಲ ಮನುಷ್ಯರು ನಾವೇನೇ ಆಚಾರ್ಯರಾಗಿದ್ರು ಸಹ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದೀವಿ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರ್ತಕ್ಕಂಥ ಯೋಗಾಚಾರ್ಯರುಗಳು ಯೋಗದ ಗುರುಗಳು ಇರೋದ್ರಿಂದ ಇದರ ಸತ್ಪಲ ಪ್ರಾಪ್ತಿ ನಮ್ಮ ಭಾರತ ದೇಶಕ್ಕೂ ಇದೆ ಇಡೀ ಪ್ರಪಂಚಕ್ಕೂ ಸಹ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತಕ್ಕಂಥ ವಿಷಯ ಇದಾಗಿದೆ ಭಾರತ ದೇಶದಲ್ಲಿರ್ತದೆಲ್ಲ ನಾಗರಿಕ ಪ್ರಜೆಗಳು ಮತ್ತು ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಯೋಗವನ್ನು ಕಲಿಬೇಕು ಕಲಿತು ಆರೋಗ್ಯವಂತರಾಗಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯವಂತಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಿದಿರಿ ಮತ್ತು ಇದ್ರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತಿರ್ತೇವೆ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳು ಭಾರತ ದೇಶದಲ್ಲಿರುವ ಎಲ್ಲ ಜನತೆಗಳು ಹಾಗೂ ಮೈಸೂರು ನಗರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಈ ಯೋಗವನ್ನು ಕಲಿಯೋದ್ರಿಂದ ಇಡೀ ಪ್ರಪಂಚ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗುತ್ತೆ ಇಲ್ಲಿ ಹಿಂಸೆಗಳಾಗಲಿ ಕ್ರೌರ್ಯಗಳಾಗಲಿ ಕೋಪತಾಪಗಳಾಗಲಿ ಯುದ್ಧಗಳಾಗಲಿ ನಕಾರಾತ್ಮಕ ಚಿಂತನೆಗಳಿಲ್ಲದೆ ಕೇವಲ ಸಕಾರಾತ್ಮಕ ಚಿಂತನೆಗಳಿರುವ ಏಕೈಕ ವಿದ್ಯೆಯೇ ಯೋಗದ ವಿದ್ಯೆ ಸಕಾರಾತ್ಮಕವಾಗಿ ನಾವು ಎಲ್ಲಿಯವರೆಗೂ ಇರುತ್ತೇವೋ ಭೂಲೋಕದಲ್ಲಿ ಸ್ವರ್ಗವನ್ನು ಕಾಣುತ್ತೇವೆ ಕಲಿಯುಗದಲ್ಲಿಯೇ ನಾವು ಸ್ವರ್ಗವನ್ನು ಕಾಣಬೇಕು ಆನಂದಭರಿತವಾಗಿರಬೇಕು ಸಮೃದ್ಧವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಎಂಬುವ ನಿಟ್ಟಿನಲ್ಲಿ ಯೋಗ ವಿದ್ಯೆಯನ್ನು ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ಪ್ರಜೆಗಳು ಸಹ ಕಲಿಬೇಕು ಇದು ಜೀವನದ ಅವಿಭಾಜ್ಯ ಅಂಗವಾಗಿ ಹೊರಹೊಮ್ಮಬೇಕು ಅನ್ನುವುದೇ ನಮ್ಮ ದಿವ್ಯ ಸಂದೇಶ ಅರಿವು ಯಾವುದೇ ದುಡ್ಡು ಖರ್ಚಿಲ್ಲ ಆರೋಗ್ಯವನ್ನು ಪಡೆಯೋದು ಉದ್ದೇಶ ಏನಪ್ಪ ಅಂದರೆ ಯೋಗ ಯೋಗದ ಮುಖಾಂತರವಾಗಿ ಒಂದು ಖರ್ಚು ಖರ್ಚಿಲ್ಲದೆ ನಾವು ಆರೋಗ್ಯವನ್ನು ಪಡೆಯಬಹುದಾಗಿದೆ ಅನ್ನೋದನ್ನು ತಾವು ತಯ ಮಾಡಿ ವೀಕ್ಷಕರಿಗೆ ಮಾಡಿ ತಿಳಿಸ್ಕೊಡ್ಬೇಕು ಖಂಡಿತ ಅಲೋ ನೋಡಿ ನಾವೊಂದು ಜಮ್ನೇಷಮ್ ಕಲಿಬೇಕು ಅಂತಂದರೆ ಅಲ್ಲಿ ಅದರದೇ ಆಗಿರ್ತಕ್ಕಂಥ ಯಂತ್ರಗಳಿದೆ ಒಂದು ಕುಸ್ತಿನ ಕಲಿಬೇಕು ಅಂತಂದರೆ ಅಲ್ಲೂ ಸಹ ಅದರದೇ ಆಗಿರ್ತಕ್ಕಂತಹ ಬೇರೆ ಬೇರೆ ವಿಭಾಗದ ಸಲಕರಣೆಗಳಿವೆ ಹಾಗೆಯೇ ನಾವೊಂದು ಕ್ರಿಕೆಟ್ ಆಟ ಆಡಬೇಕು ಅಂತಂದರೆ ಅಲ್ಲೂ ನಮಗೆ ಬ್ಯಾಟ್ ಬೇಕು ಹಾಗೂ ಬಾಲ್ ಬೇಕು ವಿಕೆಟ್ಗಳು ಬೇಕು ಫುಟ್ಬಾಲ್ ಕಲಿಬೇಕು ಅಂತಂದರೆ ಅದಕ್ಕೂ ಸಹ ಬಾಲುಗಳು ಬೇಕು ಪ್ರತಿಯೊಂದು ವಿದ್ಯೆಗೂ ಒಂದೊಂದು ಸಲಕರಣೆಗಳು ಬೇಕು ಆದರೆ ಯೋಗ ವಿದ್ಯೆ ಅಂತಕ್ಕಂಥ ಒಂದು ಯೋಗ ವಿದ್ಯೆಗೆ ಯಾವುದೇ ಸಲಕರಣೆಗಳಿಲ್ಲದೆ ಕೇವಲ ಶರೀರ ಮತ್ತು ಮನಸ್ಸನ್ನು ದಂಡಿಸುವುದರ ಮೂಲಕ ನಾವು ಯೋಗಾಭ್ಯಾಸವನ್ನು ಕಲಿಯೋದಕ್ಕೆ ಸಾಧ್ಯ ಇದೆ ಇದು ಪಾರಂಪರಿಕ ಯೋಗ ಶೈಲಿಯಲ್ಲಿ ಮಾತ್ರ ಸಾಧ್ಯ ಯಾವುದೇ ಖರ್ಚಿಲ್ಲದೆ ಯಾವುದೇ ಖರ್ಚುಗಳಿಲ್ಲದೆ ನಮ್ಮ ಶರೀರವನ್ನು ದಂಡಿಸಿಕೊಳ್ಳಬಹುದು ಪ್ರಾಣಿಗಳಿಂದ ಪಕ್ಷಿಗಳಿಂದ ಇರತಕ್ಕಂತಹ ಒಳ್ಳೆಯ ಅಂಶಗಳನ್ನು ನಮ್ಮ ಶರೀರ ರಚನೆಗೆ ಹೊಂದಿಸಿಕೊಳ್ಳುವುದಕ್ಕೆ ಅನೇಕ ಸೇವಾ ಸಂಸ್ಥೆಗಳು ಯೋಗ ಶಿಕ್ಷಣವನ್ನು ಉಚಿತವಾಗಿ ಹೇಳ್ಕೊಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ ಜನಸಾಮಾನ್ಯರು ಈ ಸೇವೆಯನ್ನು ಬಳಸ್ಕೋಬೇಕು ಉಚಿತವಾಗಿ ಆರೋಗ್ಯವನ್ನು ಪಡೀಬೇಕಾದ್ರೆ ಯೋಗವನ್ನು ಪಡೆದ್ರೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಟ್ಟಿದ್ದೀರಿ ಇಲ್ಲಿವರೆಗೆ ನಮ್ಮ ಆದಿತ್ಯ ಲೋಕಿ ಚೂಟುತ್ತ ಶಿಕ್ಷಕರಿಗೆ ಹಲವಾರು ವಿಚಾರಗಳನ್ನು ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಯೋಗದ ಮಹತ್ವವನ್ನು ತಿಳ್ಕೊಂಡಿದ್ದೀರಿ ಯೋಗವನ್ನು ಯಾಕೆ ಅಧ್ಯಯನ ಮಾಡಬೇಕು ಯಾವ ಯೋಗವನ್ನು ಯಾಕೆ ಆಚರಣೆ ಮಾಡಬೇಕನ್ನು ತಿಳಿಸ್ಕೊಟ್ಟಿದ್ದೀರಿ ಇದಕ್ಕಾಗಿ ತುಂಬ ಧನ್ಯವಾದಗಳು ಸರ್ ಹರಿ ಓಂ ಆದಿತ್ಯ ಲೋಕೇಶ್ ಅವರು ಮಾಡಿರುವ ಈ ಉತ್ತಮ ಕೆಲಸಕ್ಕಾಗಿ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಈ ಒಂದು ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಹೃದಯಪೂರ್ವಕ ವಿನಂತಿಸಿ ಹ್ಞೂ ಈ ಒಂದು ಚಿತ್ರದಲ್ಲಿ ಜಿ ಟಿ ದೇವೇಗೌಡ ಅವರು ಎಂ ಪಿ ಶ್ರೀನಿವಾಸ್ ಪ್ರಸಾದ್ ಅವರು ಹಾಗೂ ಇನ್ನಿತರ ಗಣ್ಯರಿದ್ದಾರೆ ಇದರಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಯೋಗಾಭ್ಯಾಸವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಕೃಷ್ಣನ್ ಕುಟ್ಟಿ ಅವರು ಸಹ ಇದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಎ ಆರ್ ಸೀತಾರಾಮರವರು ಸಹ ಇದ್ದಾರೆ ಇವರೆಲ್ಲ ಸೇರಿ ಒಂದು ಸನ್ಮಾನ ಸಮಾರಂಭನ ಏರ್ಪಡಿಸಿರ್ತಕ್ಕಂಥ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ದೃಶ್ಯ ಇದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಎಸ್ ಎ ರಾಮದಾಸ್ ಅವರು ಚಿತ್ತಾಕರ್ಷಕ ಯೋಗ ಭಂಗಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಭಿನಂದಿಸ್ತಾ ಇರತಕ್ಕಂಥ ಒಂದು ಚಿತ್ರ ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಸಹ ಆ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದ ಶೋಭಾ ಕರಮ್ಲಾಜೆಯವರು ಮೈಸೂರಿನ ಯೋಗ ದಸರಾ ಸಂದರ್ಭದಲ್ಲಿ ನೀಡಿರುವ ಅತ್ಯಂತ ಅಪರೂಪದ ಚಿತ್ರ ಇದಾಗಿದೆ ವಿಶ್ವವಿಖ್ಯಾತ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಮೇಯರ್ ವಾಸುರವರು ಚಿತ್ತಾಕರ್ಷಕ ಯೋಗ ಭಂಗಿಗಳನ್ನು ನೋಡಿ ಅದರ ಪ್ರಯುಕ್ತ ಸಲ್ಲಿಸಿರ್ತಕ್ಕಂಥ ಸೇವೆ ಯೋಗ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆಗಾಗಿ ನನ್ನನ್ನು ಅಭಿನಂದಿಸುತ್ತಿರುವ ಚಿತ್ರ ಇದಾಗಿದೆ ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆಗೆ ಬಂದಿರುವ ವಿದೇಶಿ ಯೋಗಾಸನ ವಿದ್ಯಾರ್ಥಿಗಳು ಚಂದನಾ ಟಿವಿಯ ಮುಖ್ಯಸ್ಥರಾಗಿರುವ ಮಹೇಶ್ ಜೋಶಿ ಅವರು ಈ ಚಿತ್ರದಲ್ಲಿದ್ದಾರೆ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಕಣ್ ರಾಜ್ಯೋತ್ಸವ ಪ್ರಶಸ್ತಿಯ ಸುಸಂದರ್ಭ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ಸೊಪ್ಪಿನ ಕೊಳದ ಮಠದ ಶಾಂತವೀರ ಸ್ವಾಮಿಗಳು ಇರ್ತಕ್ಕಂತಹ ಒಂದು ಚಿತ್ರ ಯಲಬುರ್ಗ ಎಂಬ ಊರಿನಲ್ಲಿ ಸನ್ಮಾನ ಮಾಡುತ್ತಿರುವ ಕರುನಾಡನೇ ಹೆಮ್ಮೆಯ ರೆ ಪ್ರಶಸ್ತಿ ಪ್ರದಾನದ ಸಮಾರಂಭದ ದೃಶ್ಯ ಅರಮನೆಯ ಮುಂಭಾಗ ಬಲಾರಾಮ ದ್ವಾರದಲ್ಲಿ ಮುಖ್ಯ ವೇದಿಕೆ ಮೈಸೂರು ಯೋಗ ದಸರಾ ಆ ಒಂದು ಸುಸಂದರ್ಭದಲ್ಲಿ ಶ್ರೀ ಕೃಷ್ಣಾಸನದಲ್ಲಿ ಇರುವ ಅಪರೂಪದ ಬಗ್ಗೆ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಅನೇಕ ಮಂದಿ ವಿದೇಶಿ ವಿದ್ಯಾರ್ಥಿಯರು ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆ ಯೋಗಾಸನ ವಿಭಾಗಕ್ಕೆ ಭೇಟಿ ಕೊಟ್ಟಿದ್ದ ಸವಿ ನೆನಪು ಹಾಗೂ ಮೈಸೂರು ಯೋಗ ದಸರಾ ಸಂದರ್ಭದಲ್ಲಿ ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಚಿತ್ರನ ನೀವು ಇಲ್ಲಿ ನೋಡ್ತಿದ್ದೀರಾ ಎರಡು ಆನೆಗಳ ಮಧ್ಯದಲ್ಲಿ ಉಪಿಷ್ಟ ಕೋನಾಸನದಲ್ಲಿ ಒಂದು ಭಂಗಿ ಇದು ಒಬ್ಬ ಶ್ರೇಷ್ಠ ಯೋಗ ಕೊಟ್ಟಿರ್ತಕ್ಕಂಥ ಒಂದು ಗೌರವ ಅಂತ ಭಾವಿಸ್ತೇನೆ ಇದರ ಜೊತೆಯಲ್ಲಿ ಶಾಮ್ ಅವರು ಸಹ ಆ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದರು ಇದೊಂದು ಸವಿ ನೆನಪು ಈ ಒಂದು ಯೋಗ ದಸರೆಯ ಸಂದರ್ಭದಲ್ಲಿ ಮುಖ್ಯ ವೇದಿಕೆಯಲ್ಲಿ ನನ್ನ ಆದಿ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಸಹ ಇದ್ದಾರೆ ಇವೆಲ್ಲ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಚಿತ್ರ ದೃಶ್ಯಾವಳಿಗಳು ಪುರಾತನ ಕಾಲದ ಪ್ರಾಚ್ಯ ವಸ್ತುಗಳನ್ನು ಹಿತ್ತಾಳೆ ತಾಮ್ರ ಕಂಚು ಹಾಗೂ ಇನ್ನಿತರೆ ವಸ್ತುಗಳನ್ನು ಇಟ್ಟುಕೊಳ್ಳುವ ಹವ್ಯಾಸ ನನಗೆ ಇತ್ತೀಚೆಗೆ ಬೆಳೆದು ಬಂದಿರತಕ್ಕಂಥ ಒಂದು ಹವ್ಯಾಸ ನಮ್ಮ ಪರಂಪರೆ ಭಾರತೀಯ ಪರಂಪರೆಯನ್ನು ತೋರಿಸುವ ನಿಟ್ಟಿನಲ್ಲಿ ಈ ವಸ್ತು ಸಂಗ್ರಹಾಲಯವನ್ನು ನನ್ನ ಖಾಸಗಿ ವಸ್ತು ಸಂಗ್ರಹಾಲಯವನ್ನಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಅನೇಕ ಬಗೆಯ ದೀಪಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ ಒಂದು ಕುದುರೆಯನ್ನು ಸಹ ನೋಡ್ತಾ ಇದ್ದೀರಾ ಈ ದೀಪಗಳು ಹಾಗೂ ಈ ಕುದುರೆ ಇದೆಲ್ಲದನ್ನು ಬೇಲೂರು ಅನ್ನತಕ್ಕಂಥ ಒಂದು ಊರಿನಲ್ಲಿ ನಾನು ತಂದಿರತಕ್ಕಂಥದ್ದು ಹಾಗೂ ಇಲ್ಲಿ ಅನೇಕ ಬಗೆಯ ತಾಮ್ರದ ಚೊಂಬಗಳು ಪೂಜಾ ಚೊಂಬಗಳು ಸಹ ಇದರಲ್ಲಿ ನೀವು ನೋಡಬಹುದಾಗಿದೆ ಗಂಟೆ ಪೂಜಾ ಗಂಟೆಗಳಲ್ಲಿ ಅನೇಕ ಮಾದರಿಗಳಿರುತ್ತೆ ಹಾಗೂ ಬೇರೆ ಬೇರೆ ಆಕಾರಗಳ ಗಂಟೆಗಳನ್ನು ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದಲ್ಲದೆ ಹೂದಾನಿ ಸಹ ಒಂದಿದೆ ಈ ಹೂದಾನಿಗಳು ಈ ಇಲ್ಲಿ ಇಲ್ಲಿರ್ತಕ್ಕಂತಹ ಹಿತ್ತಾಳೆ ಪಾತ್ರೆಗಳು ಸುಮಾರು ಕೆಲವೊಂದು ಪದಾರ್ಥಗಳಿಗೆ ಇಪ್ಪತ್ತೈದು ವರ್ಷಗಳಿಂದ ಹಿಡಿದು ಐನೂರು ವರ್ಷಗಳ ಹಳೆಯ ಪದಾರ್ಥಗಳು ಸಹ ಇದೆ ಇದರಲ್ಲಿ ನಮ್ಮ ಪೂರ್ವಿಕರು ಬಳಸ್ತಾ ಇರ್ತಕ್ಕಂಥ ಪದಾರ್ಥಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಒಂದು ತಾಮ್ರದ ಒಂದು ಪಾತ್ರೆಯನ್ನು ನೋಡ್ತಾ ಇದ್ದೀವಿ ಇದು ನಮ್ಮ ತಂದೆಯ ಮದುವೆಯ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ತಾಮ್ರದ ಪಾತ್ರೆ ಇದಾಗಿದೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅದಕ್ಕೆ ಈ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಈ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ಕಂಚಿನ ಪಾತ್ರೆ ನಿರ್ಮಾಣಗಳಾಗೋದು ಬಹಳ ಕಷ್ಟ ಇದೆ ಹಾಗೂ ಅನೇಕ ನಮ್ಮ ಪೂರ್ವಿಕರು ನಮ್ಮ ತಾತ ಮುತ್ತಾತಂದಿರು ಬಳಸ್ತಾ ಇರತಕ್ಕಂತಹ ಮಾಗಡಿಯಿಂದ ತಂದಿರತಕ್ಕಂತಹ ಅಡುಗೆ ಪಾತ್ರೆಗಳು ಸಹ ಇಲ್ಲಿ ಇದೆ ಪೂಜಾ ಪಾತ್ರೆಗಳು ಸಹ ಇಲ್ಲಿ ನಾವು ಸಂಗ್ರಹ ಮಾಡಿದ್ದೀವಿ ಕಪ್ಪರ್ ಚಟ್ಟಿ ಅಂತ ಕರಿತೀವಿ ಹಾಗೂ ಹಂಡೆ ಮೇಲಿರ್ತಕ್ಕಂಥ ಮುಚ್ಚಳ ಅನೇಕ ಬಗೆಯ ವಿವಿಧ ಬಗೆಯ ತಟ್ಟೆಗಳು ಹಾಗೂ ವಿವಿಧ ಬಗೆಯ ಸೌಟುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದೆಲ್ಲದು ಹಿತ್ತಾಳೆ ತಾಮ್ರ ಕಂಚು ಇತ್ಯಾದಿ ಇದೆ ಇದರಲ್ಲಿ ಕಂಸಾಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಸಾಳೆಯ ಒಂದು ಇದನ್ನು ಸಹ ನಾವು ಇಲ್ಲಿ ಈ ದೃಶ್ಯನ ಸಹ ಇಲ್ಲಿ ನೋಡ್ತಾ ಇದ್ದೀವಿ ಇದೆಲ್ಲ ಅತ್ಯಂತ ಅಪರೂಪವಾಗಿರತಕ್ಕಂತಹ ಪದಾರ್ಥಗಳಾಗಿದೆ ಪುರಾತತ್ವ ಪದಾರ್ಥಗಳಾಗಿದೆ ಒಂದು ಒಣಕೆಯೂ ಸಹ ಇದೆ ಈ ಒನಕೆಗೆ ನಾವು ಚಿನ್ನದ ಬಣ್ಣದ ಒಂದು ಲೇಪನವನ್ನು ಕೊಟ್ಟಿದ್ದೀವಿ ಯಾಕೆಕ್ಕೆ ಅಂದರೆ ಈಗ ಒನಕೆ ಮಾಡ್ತಕ್ಕಂಥವರು ನಮಗೆ ಸಿಗೋದು ಬಹಳ ಕಷ್ಟ ಇದೆ ಇಲ್ಲಿ ಅನೇಕ ಬಗೆಯ ಅನೇಕ ಬಗೆಯ ಪೂಜಾ ಚೊಂಬಗಳನ್ನು ನೋಡ್ತಾ ಇದ್ದೀವಿ ಇಲ್ಲೊಂದು ಈಳಿಗೆ ಮನೆ ಇದೆ ಈ ಈಳಿಗೆ ಮನೆಗೆ ಸುಮಾರು ಒಂದು ಇನ್ನೂರು ವರ್ಷ ಆಗಿದೆ ಇದು ನಮ್ಮ ಪತ್ನಿಯ ಮನೆಯಿಂದ ಕೊಟ್ಟಿರ್ತಕ್ಕಂಥ ಈಳಿಗೆ ಮನೆ ಆಗಿನ ಕಾಲದಲ್ಲಿ ಇದರಲ್ಲಿ ಒಂದು ಕುಶಲತೆ ಕರಕುಶಲದ ಒಂದು ಕೆತ್ತನೆ ಕೆಲಸವೂ ಸಹ ಆಗಿದೆ ಭದ್ರವಾಗಿದೆ ಇವತ್ತಿಗೂ ಸಹ ಇದು ಉಪಯೋಗಕ್ಕೆ ಬರುತ್ತೆ ಅತ್ಯಂತ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಪುರಾತತ್ವ ಪದಾರ್ಥ ಇದಾಗಿದೆ ಇದಲ್ಲದೆ ಅನೇಕ ಪೂಜಾ ಸಾಮಗ್ರಿಗಳ ಜೊತೆಯಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಎತ್ತಿನ ಗಾಡಿಗಳು ಹಾಗೂ ಸುಮಾರು ಒಂದು ಮುನ್ನೂರೈವತ್ತು ನಾಲ್ಕುನೂರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ವಿವಿಧ ಬಗೆಯ ಸೀಮೆ ಎಣ್ಣೆ ದೀಪಗಳನ್ನು ನಾವು ನೋಡ್ತಿದ್ದೀವಿ ಇದೆಲ್ಲ ತಾಮ್ರದ್ದು ಹಿತ್ತಾಳೆದು ಕಂಚಿನ ಪದಾರ್ಥಗಳಾಗಿದೆ ಇದಲ್ಲದೇ ಬೀಸುವ ಕಲ್ಲು ಕುಟ್ಟಾಣಿ ರಾಗಿ ಬೀಸುವ ಕಲ್ಲು ಕಾಫಿ ಪುಡಿ ಮಿಷಿನ್ನು ಹೀಗೆ ಅನೇಕ ಸಲಕರಣೆಗಳಿಂದ ಉಪಯುಕ್ತವಾಗಿರ್ತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯ ಆಗಿದೆ ಇದೊಂದು ಕಿರು ವಸ್ತು ಸಂಗ್ರಹಾಲಯ ಇದೊಂದು ಹವ್ಯಾಸ ಇರೋದರಿಂದ ಇದನ್ನು ನಾನು ರೂಢಿಸ್ಕೊಂಡು ಬಂದಿದ್ದೀನಿ ಯಾವುದೇ ಅಪರೂಪವಾಗಿರ್ತಕ್ಕಂಥ ಪದಾರ್ಥಗಳು ಸಿಕ್ಕಿದ್ರೂ ಸಹ ಅದನ್ನು ನಾನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಯೋಗಾಶ್ರಮಗಳಲ್ಲಿ ನಮ್ಮ ಸಾರ್ವಜನಿಕರ ವೀಕ್ಷಣೆಗಾಗಿ ಇಡಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಎಲ್ಲ ಪದಾರ್ಥಗಳನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ಒಂದು ಊರಿನಲ್ಲಿ ನೀಲನಹಳ್ಳಿ ಅಂತ ಇಟ್ಟಿದೆ ಅಲ್ಲಿ ಒಟ್ಟು ನಲವತ್ತು ಜನ ಕುಂಬಾರರು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಹಳ್ಳಿ ಆಗಿತ್ತು ಈಗ ಐವತ್ತು ವರ್ಷದ ಹಿಂದೆ ಆದರೆ ಇವತ್ತಿನ ದಿವಸ ಒಂದೆರಡು ಕುಟುಂಬದವರು ಮಾತ್ರ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಅಪರೂಪವಾಗಿರ್ತಕ್ಕಂತಹ ಒಂದು ನೀರಿನ ಬಾನಿ ಹಾಗೂ ವಾದ್ಯವಾಗಿರ್ತಕ್ಕಂತಹ ಒಂದು ಘಟ ಹಾಗೂ ಚೆನ್ನಾಗಿರ್ತಕ್ಕಂಥ ಅನ್ನವನ್ನು ಬೇಯಿಸ್ತಕ್ಕಂಥ ತಪ್ಪಲೆಗಳು ಹಾಗೂ ಬೇರೆ ಬೇರೆ ಪ್ರಕಾರದ ಅನ್ನದ ಪಾತ್ರೆ ಸಾರಿನ ಪಾತ್ರೆ ಹಾಗೂ ಅನ್ನವನ್ನು ಬಡಿಸ್ತಕ್ಕಂಥ ಪಾತ್ರೆ ಇದೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಊರುಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಗ್ರಾಮೀಣ ಪ್ರದೇಶದ ಸೊಬಗಡನ್ನು ಬೆಂಬಲಿಸುವುದರ ಜೊತೆಯಲ್ಲಿ ನಮ್ಮ ಕುಶಲಕರ್ಮಿಗಳು ಪೂರ್ಣತೆಯಿಂದ ಮಾಡ್ತಕ್ಕಂಥ ಗ್ರಾಮೀಣ ಕಸಬಿಗೆ ಬೆಂಬಲವನ್ನು ಸೂಚಿಸುವ ನಿಟ್ಟಿನಲ್ಲಿ ಎಲ್ಲ ಅಪರೂಪದ ಪದಾರ್ಥಗಳನ್ನು ನಾನು ಇತ್ತೀಚೆಗೆ ಖರೀದಿನೂ ಸಹ ಮಾಡಿದ್ದೇನೆ ಇದೆಲ್ಲವೂ ಸಹ ಒಂದು ಯೋಗಾಶ್ರಮಗಳಲ್ಲಿ ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ ಸಾರ್ವಜನಿಕರ ವೀಕ್ಷಣೆಗಾಗಿ ಇಡ್ತಕ್ಕಂಥ ಒಂದು ಹೆಬ್ಬೆ ಏಕೆ ನನ್ನಲ್ಲಿದೆ ಮುಂದಿನ ದಿನ ಸ್ನೇಹಿತರು ಶ್ರೀ ಕೃಷ್ಣಕುಟೀರ ಎಂಬ ಒಂದು ಯೋಗದ ಅತಿಥಿ ಗೃಹವನ್ನು ಕಟ್ಟಿದ ಸಂದರ್ಭದಲ್ಲಿ ಶ್ರೀಯುತ ಈಶ್ವರ್ ಅನ್ನತಕ್ಕಂಥ ನಮ್ಮ ಪ್ರಾಣ ಸ್ನೇಹಿತರು ಕೊಟ್ಟಿರತಕ್ಕಂಥ ಸುಂದರವಾಗಿರುವ ಅರಮನೆಯ ಒಂದು ಪ್ರತಿ ಅರಮನೆಯ ಪೀಠ